ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಮತ್ತು ತೋನ್ಸೆ ಸಾಂಸ್ಕೃತಿಕ ತರಬೇತಿ ಕೇಂದ್ರ ಜಂಟಿ ಆಶ್ರಯದಲ್ಲಿ ನಡೆಯತಕ್ಕಂಥ ಕನ್ನಡ ಕಾವ್ಯ ಕಮ್ಮಟಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಕನ್ನಡ ಭಾಷೆಗೆ ಸಂಬಂಧಪಟ್ಟ ಮತ್ತು ಯಾವುದೇ ಒಂದು ಕಾವ್ಯ ಇರ್ಬೋದು ಕವಿತೆ ಇರ್ಬೋದು ಇದರಲ್ಲಿರತಕ್ಕಂಥ ಛಂದಸ್ಸು ಮತ್ತು ಪ್ರಾಸದ ಮೇಲೆ ಇದೀಗ ತಮಗೆ ಉಪನ್ಯಾಸ ಮತ್ತು ಕಿರು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಡಾಕ್ಟರ್ ದಿನಕರ ಪಚ್ಚನಾಡಿಯವರು. ಇವರು ಹವ್ಯಾಸಿ, ಯಕ್ಷಗಾನದ ವಿಶೇಷವಾಗಿರ್ತಕ್ಕಂಥ ಅಧ್ಯಯನದೊಂದಿಗೆ ವೇಷಗಾರಿಕೆ, ಅರ್ಥಗಾರಿಕೆ ಮತ್ತು ಅದರ ಸರ್ವಾಂಗ ಪರಿಣಿತರಾಗಿ ಇರತಕ್ಕಂಥವರು. ಈಗ ಆನ್ಲೈನ್ನಲ್ಲಿ ಕೂಡ ಛಂದಸ್ಸು ಮತ್ತು ಯಕ್ಷಗಾನದ ಬಗ್ಗೆ ಕ್ಲಾಸ್ಗಳನ್ನೆಲ್ಲ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ, ಕವಿಯಾಗಿ, ಸಾಹಿತಿಯಾಗಿ, ವಿಮರ್ಶಕರಾಗಿ ಮತ್ತು ಪ್ರಬಂಧಕಾರರಾಗಿ ಅನೇಕ ರೀತಿಯ ಬೆಳವಣಿಗೆಯಲ್ಲಿ ಒಂದು ನಮ್ಮ ಈ ಸಾಹಿತ್ಯ ಲೋಕಕ್ಕೆ ಕೊಡುಗೆಯನ್ನು ನೀಡಿದವರಾಗಿದ್ದಾರೆ. ಇದೀಗ ಮೂಡುಬಿದ್ರೆಯ ದವಳ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಮತ್ತು ಕೆಲಸ ಮಾಡ್ತಿರ್ತಕ್ಕಂಥ ಇವರು ಇವತ್ತಿನ ಈ ಛಂದಸ್ಸು ಮತ್ತು ಪ್ರಾಸದ ಮೇಲೆ ಒಂದಿಷ್ಟು ಮಾಹಿತಿ ಕಾರ್ಯಾಗಾರವನ್ನು ನಡೆಸಿಕೊಳ್ಳಿಕ್ಕಿದ್ದಾರೆ. ಇದಕ್ಕೆ ಸೇರಿದಂಥ ಎಲ್ಲ ಕವನದ ಮತ್ತು ಈ ಸಾಹಿತ್ಯ ಆಸಕ್ತರಿಗೆ ಸ್ವಾಗತವನ್ನು ಬಯಸಿ ವೇದಿಕೆಗೆ ಈ ಕಾರ್ಯಕ್ರಮ ನಡೆಸಿಕೊಡಬೇಕು, ಈ ಉಪನ್ಯಾಸವನ್ನು ನೀಡಬೇಕು ಅಂಥೇಳಿ ನಾನು ಡಾಕ್ಟರ್ ದಿನಕರ ಪಚ್ಚನಾಡಿಯನ್ನು ಆಹ್ವಾನಿಸ್ತಾ ಇದ್ದೇನೆ. ಬನ್ನಿ ರವಿಕುಮಾರ್ ಮಾಸ್ಟರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಅವರನ್ನು ಕನ್ನಡ ಶಾಲು ಹಾಗೂ ಸ್ಮರಣಿಕೆ ಪುಷ್ಪದೊಂದಿಗೆ ಸ್ವಾಗತಿಸಬೇಕು. ಈಗ ಡಾಕ್ಟರ್ ದಿನಕರ ಪಚ್ಚನಾಡಿ. ಎಲ್ಲರಿಗೂ ಆದರಣೀಯ ವಂದನೆಗಳು. ಶಿಬಿರದಲ್ಲಿ ಭಾಗವಹಿಸ್ತಿರುವವರು ಮತ್ತು ಈ ಕಾವ್ಯ ಕಮ್ಮಟದ ಪ್ರಯೋಜನವನ್ನು ಪಡೆಯುವವರು, ಇವತ್ತಿನ ನಮ್ಮ ಈ ವಿಚಾರದ ಮುಖ್ಯಾಂಶಗಳನ್ನು ನೀವು ಬರೆದಿಟ್ಕೊಳ್ಬೇಕಾಗಿ ಕೇಳಿಕೊಳ್ತೇನೆ. ಮತ್ತು ಛಂದಸ್ಸು ಮತ್ತು ಪ್ರಾಸ ಈ ವಿಚಾರವಾಗಿ ನನಗೆ ಮಾತನಾಡಲಿಕ್ಕೆ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಮತ್ತು ತೋನ್ಸೆ ಸಾಂಸ್ಕೃತಿಕ ತರಬೇತಿ ಕೇಂದ್ರ ಇವರಿಗೆ ನಾನು ವಂದಿಸ್ತೇನೆ. ಛಂದಸ್ಸಿನ ಅಧ್ಯಯನ ಅದು ಆಳವಾದ ಒಂದು ಅಧ್ಯಯನದ ವಿಷಯವಾಗಿದ್ದು, ಅವುಗಳ ಸೂಕ್ಷ್ಮ ವಿಚಾರವನ್ನು ತಿಳಿಯಬೇಕಿದ್ರೆ ಹಲವು ಸಮಯದ ಅವಶ್ಯಕತೆ ಇರುತ್ತದೆ. ಆದರೆ ನಮ್ಮ ಜೀವನದಲ್ಲಿ ನರನಾಡಿಗಳು ಹೇಗಿರ್ತವೋ ಹಾಗೆ ಗಾಯನ ಆಸಕ್ತರಾಗಿರುವಂಥ ನಮಗೆ ಛಂದಸ್ಸಿನ ಅಧ್ಯಯನದ ಆಸಕ್ತಿ ಇರಲೇಬೇಕಾಗತ್ತೆ ಮತ್ತು ಛಂದಸ್ಸಿನ ವಿಚಾರವನ್ನು ನಾವು ತಿಳಿಯಲೇಬೇಕಾಗತ್ತೆ. ಬಹಳ ಹಿಂದಿನಿಂದಲೂ ಕನ್ನಡ ಭಾಷೆ ಬೆಳೆದು ಬಂದ ಆ ಕಾಲದಿಂದ, ಸಾಹಿತ್ಯ ಸೃಷ್ಟಿಯಾದ ಆ ಕಾಲದಿಂದ, ಅಂದಿನಿಂದ ಇಂದಿನವರೆಗೂ ಕೂಡ ಛಂದಸ್ಸು ಉಳಿದುಕೊಂಡು ಬಂದಿದೆ. ಈ ಆಧುನಿಕ ಕಾಲಕ್ಕೆ ಛಂದಸ್ಸಿನ ನಿರ್ಲಕ್ಷ್ಯ ಆಗುತ್ತಾ ಇದೆ. ಆಧುನಿಕ ಕವಿತೆಗಳಲ್ಲಿ ಛಂದಸ್ಸಿನ ಲಯವನ್ನು ಹುಡುಕುವುದು ಬಹಳ ಕಷ್ಟದ ಕೆಲಸ. ಆದರೆ ನಿಜವಾಗಿ ಅದು ಹಾಡುವವರಿಗೆ ತೊಂದರೆಯನ್ನುಂಟು ಮಾಡ್ತಾ ಇದೆ. ಕವಿತೆ ಎನ್ನುವುದು ಹಾಡುವುದಕ್ಕೆ ಒಪ್ಪುವಂಥ ಒಗ್ಗುವಂಥ ಒಂದು ಸಾಹಿತ್ಯ ಎನ್ನುವುದು ಕವಿತೆಯನ್ನು ಬರೆಯುವವರು ಎಲ್ಲರೂ ತಿಳಿದುಕೊಳ್ಬೇಕು. ಹಾಗಾಗಿ ಅದರ ಲಯಜ್ಞಾನದ ಬಗ್ಗೆ ಸ್ಪಷ್ಟವಾಗಿ ತಿಳಿದುಕೊಂಡ್ರೆ ನಾವು ಬರೆದಂಥ ಕವಿತೆಯನ್ನು ಸಂಗೀತಗಾರರು ಸುಗಮವಾಗಿ ಹಾಡುವುದಕ್ಕೆ ಅವಶ್ಯವಾಗುತ್ತೆ. ಆ ಕಾರಣದಿಂದಾಗಿ ನಾವು ಛಂದಸ್ಸಿನ ಬಗ್ಗೆ ಜ್ಞಾನವನ್ನು ತಿಳಿದುಕೊಳ್ಬೇಕು. ಇನ್ನೊಂದು ವಿಚಾರ ಏನೆಂದರೆ, ಛಂದಸ್ಸು ಶಾಸ್ತ್ರ ವೇದಗಳ ಕಾಲದಿಂದಲೇ ಅದು ಬೆಳೆದು ಬಂದದ್ದು. ಶಿಕ್ಷಾ, ಛಂದಸ್ಸು, ವ್ಯಾಕರಣ, ನಿರುಕ್ತ, ಜ್ಯೋತಿಷ್ಯ, ಕಲ್ಪ, ಹೀಗೆ ಆರು ಅಂಗಗಳಲ್ಲಿ ಈ ಛಂದಸ್ಸಿನ ಪ್ರಾಮುಖ್ಯ ಇದೆ ಎಂದಾದರೆ ಅದರ ಮಹತ್ವ ಎಷ್ಟು ಎನ್ನುವುದನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಆಗತ್ತೆ.
ಛಂದೋಮದಿಯಲ್ಲಿ ನಾಗವರ್ಮ ಉಲ್ಲೇಖಿಸಿದ ಒಂದು ವಿಚಾರ, ಚಂದಮನರಿಯದೆ ಕವಿತೆಯ ದುಂದುಗದೊಳ್ ತೊಳಲಿ ಸುಳಿವ ಕುಕವಿಯೇ ಕುರುಡಂ ಎಂದು ಹೇಳಿರುವುದರಿಂದ ಕವಿತೆಯನ್ನು ಬರೆಯುವವರು ಛಂದಸ್ಸಿನ ಒಂದು ಜ್ಞಾನ ಇರಬೇಕು ಎನ್ನುವಂಥ ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕಾಗತ್ತೆ. ನಿಜವಾಗಿ ಛಂದಸ್ಸಿನ ಮಹತ್ವವನ್ನು ಇಂದು ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಇಲ್ಲ ಎಂದು ಹೇಳುವುದಕ್ಕಾಗುವುದಿಲ್ಲ. ಅಧ್ಯಯನ ಆಗುತ್ತೆ, ಹೈಸ್ಕೂಲ್ ಮಟ್ಟದಲ್ಲಿ ಛಂದಸ್ಸಿನ ಜ್ಞಾನ ಇರುತ್ತೆ. ಗುರು ಲಘು ಎನ್ನುವುದು ಎಲ್ಲರಿಗೂ ತಿಳಿದಂಥ ವಿಚಾರ. ಇಲ್ಲಿ ಇದ್ದವರಲ್ಲಿ ಗುರು ಲಘುವಿನ ಬಗ್ಗೆ ಮಾಹಿತಿ ಇದ್ದವರು ಎಷ್ಟು ಮಂದಿ ಇದ್ದಾರೆ? ಈಗ ಎಳೆಯವರೆಲ್ಲ ಈ ಕಾವ್ಯ ಕಮ್ಮಟದಲ್ಲಿ ಇದ್ದೀರಾ, ಗುರು ಲಘುವಿನ ಬಗ್ಗೆ ನಿಮಗೆ ಜ್ಞಾನ ಇದೆ. ಆ ಒಂದು ಮೂಲ ಜ್ಞಾನವನ್ನು ಹಿಡ್ಕೊಂಡು ನಾವು ಛಂದಸ್ಸಿನ ಒಂದು ಜ್ಞಾನವನ್ನು ಪಡ್ಕೊಳ್ಳುವುದಕ್ಕಾಗತ್ತೆ. ಲಘು ಅಂದರೆ ಏನು? ಒಂದು ಮಾತ್ರೆ. ಗುರು ಅಂದರೆ ಎರಡು ಮಾತ್ರೆ. ಲಘು ಅಂದರೆ ಹೃಸ್ವಾಕ್ಷರ, ಗುರು ಅಂದರೆ ದೀರ್ಘಾಕ್ಷರ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವಂಥ ವಿಚಾರ. ನಾವು ಮಾತ್ರೆ ಅಂದ ಕೂಡಲೇ ಔಷಧಿಯ ಹಿನ್ನೆಲೆಯಲ್ಲಿ ನೋಡ್ತೇವೆ, ಹೆಚ್ಚಿನವರಿಗೆ ಅದು ಗೊತ್ತಿರೋದಿಲ್ಲ ಮಾತ್ರೆ ಅಂದರೆ ಏನು ಅಂತ. ಛಂದಸ್ಸಿನ ಮಾತ್ರೆ ಅಂದರೆ ಗುರು ಲಘುಗಳ ಮೂಲಕ ನಾವು ಗಣಗಳನ್ನು ತಿಳಿಯುವಂಥದ್ದು. ಈಗ ದೀರ್ಘಾಕ್ಷರ ಮತ್ತು ಹೃಸ್ವಾಕ್ಷರಗಳು, ಲಘು ಅಕ್ಷರ ಹೃಸ್ವಾಕ್ಷರ, ದೀರ್ಘಾಕ್ಷರ ಗುರು ಅಕ್ಷರ ಗುರು ಆಗತ್ತೆ. ಆಮೇಲೆ ಕೆಲವು ನಿಬಂಧನೆಗಳಿರ್ತವೆ, ಅವುಗಳನ್ನು ತಿಳಿದುಕೊಳ್ಬೇಕು. ಈಗ ದೀರ್ಘ ಸ್ವರಗಳು ಆಯಿತು, ಅದು ಗುರು ಆಯಿತು. ಮತ್ತು ಹೃಸ್ವ ಸ್ವರಗಳು, ಅದು ಲಘು ಆಯಿತು. ಸಂಧ್ಯಾಕ್ಷರಗಳು ಐ ಮತ್ತು ಔ, ಅದು ಗುರು ಆಗುತ್ತೆ, ನೆನಪಿಟ್ಕೊಳ್ಬೇಕು. ಯೋಗವಾಹಕಗಳು ಅಂ ಮತ್ತು ಅಹ, ಅದು ಕೂಡ ಗುರು ಆಗುತ್ತೆ. ಆಮೇಲೆ ದೀರ್ಘ ಸ್ವರವಾದ ವ್ಯಂಜನಗಳು ಗುರುವಾಗತ್ತೆ. ಆಮೇಲೆ ಹೃಸ್ವ ಸ್ವರವಾದ ವ್ಯಂಜನಗಳು ಲಘುವಾಗತ್ತೆ. ಗೊತ್ತಾಯ್ತಲ್ಲ? ಕಗೆ ಆ ಸೇರಿದಾಗ ಕ ಆಗುತ್ತೆ, ಅದು ಲಘುವಾಗತ್ತೆ. ಕಗೆ ಆ ಸೇರಿದಾಗ ಅದು ಕ ಆಗುತ್ತೆ, ಗುರು ಆಗುತ್ತೆ. ಇದು ಸಾಮಾನ್ಯವಾಗಿ ನಿಮಗೆ ಗೊತ್ತಿರಬೇಕಾದಂಥ ವಿಚಾರಗಳು. ಆಮೇಲೆ ಒತ್ತಕ್ಷರದ ಪೂರ್ವಾಕ್ಷರಗಳು ಗುರು ಆಗುತ್ತೆ. ಒತ್ತಕ್ಷರ ಗುರು ಆಗುವುದಿಲ್ಲ, ಒತ್ತಕ್ಷರದ ಹಿಂದೆ ಇರುವಂಥ ಅಕ್ಷರ ಅದು ಗುರು ಆಗುತ್ತೆ. ಮತ್ತು ಸ್ವರ ಲೋಪವಾದಂಥ ವ್ಯಂಜನ ಒಂದು ಅಕ್ಷರದ ಜೊತೆಗೆ ಸೇರಿದಾಗ ಆ ಸ್ವರ ಲೋಪವಾದಂಥ ಅಕ್ಷರಕ್ಕೆ ಅಸ್ತಿತ್ವ ಇಲ್ಲ, ಅದರ ಮೊದಲಿನ ಅಕ್ಷರ ಗುರು ಆಗುತ್ತೆ. ವಳ್ ಅಂತ ಇದ್ದರೆ ಳಿಗೆ ಅಲ್ಲಿ ಅಸ್ತಿತ್ವ ಇಲ್ಲ, ವಳ್ ಎನ್ನುವಲ್ಲಿ ಓ ಅಕ್ಷರವನ್ನು ನಾವು ಗುರು ಅಂತ ಪರಿಗಣಿಸುವುದು. ಈ ಅಂಶಗಳನ್ನು ನಾವು ಸರಿಯಾಗಿ ಮನದಟ್ಟು ಮಾಡಿಕೊಳ್ಳೋದು ಮೊದಲನೆಯದಾಗಿ, ಇದು ತಿಳಿದುಕೊಳ್ಬೇಕಾದಂಥ ಅಂಶ. ಇನ್ನು ಎರಡನೆಯದಾಗಿ ನಾವು ಗಣಗಳು ಹೇಗಿವೆ ಎನ್ನುವುದನ್ನು ತಿಳಿದುಕೊಳ್ಬೇಕು. ವರ್ಣಗಣ ಅಥವಾ ಅಕ್ಷರಗಣ ಅಂತ ಹೇಳ್ತೇವೆ, ಹೆಚ್ಚಿನವರು ಶಾಲಾ ಅಧ್ಯಯನದಲ್ಲಿ ತಿಳ್ಕೊಂಡಿರ್ತಾರೆ, ಯಮಾತಾ ರಾಜಭಾನ ಸಲಗಂ ಅಂತ ಹೇಳ್ಕೊಂಡು. ಗೊತ್ತಾಯ್ತಲ್ಲ? ಅದನ್ನು ತಿಳ್ಕೊಂಡ್ರೆ ಅಲ್ಲಿ ನಾವು ಅಕ್ಷರಗಣಗಳನ್ನು ವರ್ಣಗಣಗಳನ್ನು ಗುರುತಿಸುವುದಕ್ಕೆ ಸುಲಭ ಆಗುತ್ತೆ. ನಮಗೆ ಎಂಟು ಅಕ್ಷರಗಣಗಳಿರ್ತವೆ. ಈಗ ಯಮಾತಾ ಅಂದರೆ ಅದು ಯಗಣ, ಅಲ್ಲಿ ಏನಿದೆ ಲಘು ಗುರು ಗುರು ಇದೆ. ಮಾತಾರ ಅಂದರೆ ಮೂರು ಗುರುಗಳಿವೆ, ಅದು ಮಗಣ ಆಗುತ್ತೆ. ತಾರಾಜ ಅಂದರೆ ಎರಡು ಗುರು ಒಂದು ಲಘು ಇರ್ತದೆ, ಅದು ತಗಣ ಆಗುತ್ತೆ. ರಾಜಭಾ ಅಂದರೆ ಅದು ರಗಣ ಆಗುತ್ತೆ. ಜಬಾನ ಜಗಣ, ಸಾಮಾನ್ಯವಾಗಿ ಜಗಣ ಕನ್ನಡ ಸಾಹಿತ್ಯದಲ್ಲಿ ಜಗಣದ ಬಳಕೆ ಇರುವುದಿಲ್ಲ, ಜಗಣ ಬರಬಾರ್ದು ಎನ್ನುವಂಥ ನಿಯಮವನ್ನು ನಾವು ತಿಳಿದುಕೊಂಡಿದ್ದೇವೆ. ಜಗಣ ಅಂದರೆ ಮಧ್ಯದಲ್ಲಿ ಗುರು ಇರುವಂಥ ಅಕ್ಷರ, ಅದು ಹಾಡುವವರಿಗೆ ಕಟ್ಟುತ್ತೆ, ಹಾಡುವುದಕ್ಕೆ ಸರಾಗವಾಗಿ ಆಗುವುದಿಲ್ಲ. ಆ ಕಾರಣದಿಂದಾಗಿ ಜಗಣದ ಬಳಕೆ ನಿಷಿದ್ಧವಾಗಿದೆ, ಜಬಾನ ಅಂತ ಹೇಳ್ಕೊಂಡು. ಆಮೇಲೆ ಭಾನಸ ಅದು ಬಗಣ ಆಗುತ್ತೆ, ನಸಲ ಅದು ನಗಣ ಆಗುತ್ತೆ. ಭಾನಸದಲ್ಲಿ ಗುರು ಎರಡು ಲಘು ಇರ್ತದೆ, ನಸಲದಲ್ಲಿ ಮೂರು ಲಘುಗಳಿರ್ತದೆ. ಸಲಗಂ ಸಗಣ ಆಗತ್ತೆ, ಎರಡು ಲಘು ಒಂದು ಗುರು ಆಗುತ್ತೆ. ಹೀಗೆ ಯಮಾತಾ ರಾಜಭಾನ ಸಲಗಂ ಎನ್ನುವಂಥ ಒಂದು ಆ ಸೂತ್ರವನ್ನು ನಾವು ನೆನಪಿಟ್ಟುಕೊಂಡ್ರೆ ಎಂಟು ಅಕ್ಷರಗಣಗಳನ್ನು ತಿಳಿಯಲಿಕ್ಕೆ ಆಗುತ್ತೆ. ಈ ಅಕ್ಷರಗಣಗಳನ್ನು ನಾವು ಯಾಕೆ ತಿಳಿಬೇಕಂದ್ರೆ ಕನ್ನಡ ಸಾಹಿತ್ಯದಲ್ಲಿರುವಂಥ ವೃತ್ತಗಳನ್ನು ಅಧ್ಯಯನ ಮಾಡುವುದು ನಾವು ಅಕ್ಷರಗಣಗಳನ್ನು ತಿಳ್ಕೊಂಡಾಗ ಮಾತ್ರ ಆಗುತ್ತೆ. ಇಲ್ಲದಿದ್ದರೆ ನಮಗೆ ವೃತ್ತಗಳ ಲಕ್ಷಣವನ್ನು ತಿಳಿದುಕೊಳ್ಳುವುದಕ್ಕಾಗುವುದಿಲ್ಲ. ಕರ್ನಾಟಕದ ಖ್ಯಾತ ವೃತ್ತಗಳಿದೆ, ಉತ್ಪಲಮಾಲಾ, ಚಂಪಕಮಾಲಾ, ಮತ್ತು ಶಾರ್ದೂಲ ವಿಕ್ರೀಡಿತ, ಮತ್ತೇಬ ವಿಕ್ರೀಡಿತ, ಸ್ರಗ್ಧರೆ, ಮಹಾಸ್ರಗ್ಧರೆ, ಹೀಗೆ ಆರು ಖ್ಯಾತ ವೃತ್ತಗಳು ಪ್ರಚಲಿತವಾಗಿರುವಂಥದ್ದು. ಇದು ಅಧ್ಯಯನಕ್ಕೆ ಬರುತ್ತದೆ ನಮಗೆ ಶಾಲಾ ಪಠ್ಯಗಳಲ್ಲಿ. ಆಮೇಲೆ ಬೇರೆ ನೂರಾರು ವೃತ್ತಗಳಿವೆ, ಇವುಗಳನ್ನೆಲ್ಲ ತಿಳಿಬೇಕಿದ್ರೆ ನಾವು ಅಕ್ಷರಗಣಗಳನ್ನು ತಿಳಿದುಕೊಳ್ಳಬೇಕಾಗತ್ತೆ. ಗೊತ್ತಾಯ್ತಲ್ಲ? ಇನ್ನು ಈ ಅಕ್ಷರಗಣಗಳಿಗೆ ಬೇರೆ ಸೂತ್ರವೂ ಕೂಡ ಇದೆ. ಗುರು ಲಘು ಮೂರು ಇದೆ, ಮನಗಣ ಅಂದರೆ ಮಗಣ ಮತ್ತು ನಗಣ ಆಗತ್ತೆ.
ಗುರು ಲಘು ಮೊದಲಲ್ಲಿ ಬರಲು ಬಗಣ ಯಗಣ ಆಗತ್ತೆ ಭಯ ಗಣ ಮಕ್ಕುಂ ಗುರು ಲಘು ನಡುವಿರೆ ಜರಗಣ ಜಗಣ ರಗಣ ಆಗತ್ತೆ ಗುರು ಲಘು ಕಡೆಯಲ್ಲಿ ಬರಲು ಸತಗಣ ಮಕ್ಕುಂ ಇದರಲ್ಲೂ ಕೂಡ ನಾವು ಗಣಗಳನ್ನು ಹುಡ್ಕೊಳ್ಳುವುದಕ್ಕೆ ಆಗತ್ತೆ ಅಂದರೆ ಗುರು ಮೂರಿದ್ರೆ ಅದು ಮಗಣ ಆಗತ್ತೆ ಲಘು ಮೂರಿದ್ರೆ ಅದು ನಗಣ ಆಗತ್ತೆ ಗುರು ಮೊದಲಿಗೆ ಬರಲು ಭಗನವಾಗತ್ತೆ ಲಘು ಮೊದಲಿಗೆ ಬರಲು ಯಗಣ ಆಗತ್ತೆ ಅಂದರೆ ಉಳಿದ ಅಕ್ಷರಗಳು ಗುರು ಆಗತ್ತೆ ಹಾಗೆ ಗುರು ನಡುವಿಗೆ ಬಂದಾಗ ಜಗಣ ಆಗತ್ತೆ ಲಘು ನಡುವಿಗೆ ಬಂದಾಗ ರಗಣವಾಗತ್ತೆ ಗುರು ಕಡೆಗೆ ಬರಲು ಸಗಣವಾಗತ್ತೆ ಲಘು ಕಡೆಗೆ ಬರಲು ತಗಣವಾಗತ್ತೆ ಇದು ಆ ಸೂತ್ರವನ್ನು ಇಟ್ಕೊಂಡು ಅರ್ಥ ಮಾಡಲಿಕ್ಕಾಗತ್ತೆ ಯಮಾತಾ ರಾಜಭಾನ ಸಲಗಂ ಅಥವಾ ಈ ಕಂದ ಪದ್ಯದ ಒಂದು ಪದ್ಯವನ್ನು ನಾವು ನೆನಪಿಟ್ಟುಕೊಂಡು ಕೂಡ ಆ ಗಣಗಳನ್ನು ತಿಳಿಯುವುದಕ್ಕಾಗತ್ತೆ ಇದು ಅಕ್ಷರಗಣಗಳಾಯಿತು ಆಮೇಲೆ ನಾವು ಮಾತ್ರಾಗಣಗಳು ಇಂದಿನ ಆಧುನಿಕ ಕವಿತೆಗಳಿರುವುದೇ ಮಾತ್ರಾಗಣಗಳಲ್ಲಿ ನಾವು ಮಾತ್ರಾಗಣಗಳ ಲಯವನ್ನು ತಿಳಿದುಕೊಳ್ಬೇಕಾಗತ್ತೆ ಆ ಲಯವನ್ನು ತಿಳಿದುಕೊಳ್ಬೇಕಿದ್ರೆ ಅದರಲ್ಲಿ ಮೂರು ಮಾತ್ರೆ ಗಣಗಳಿರ್ತವೆ ನಾಲ್ಕು ಮಾತ್ರೆ ಗಣಗಳಿರ್ತವೆ ಐದು ಮಾತ್ರೆ ಗಣಗಳಿರ್ತವೆ ನಾಲ್ಕು ನಾಲ್ಕು ಮಾತ್ರೆಗಳು ಮೂರು ಸೇರಿದಾಗ ನಾಲ್ಕು ನಾಲ್ಕು ಮಾತ್ರೆಗಳ ಕಟ್ಟು ಮೂರು ಕಟ್ಟು ಸೇರಿದಾಗ ಆರು ಮಾತ್ರೆ ಎರಡು ಗಣಗಳಾಗುತ್ತೆ ಹೀಗೆ ಆಮೇಲೆ ಮೂರು ಮತ್ತು ನಾಲ್ಕರ ಕಟ್ಟು ಸೇರಿದಾಗ ಅದು ಮಿಶ್ರ ಗಣಗಳಾಗುತ್ತೆ ತಿಶ್ರ ಚತುರಶ್ರ ಖಂಡ ಮಿಶ್ರ ಸಂಕೀರ್ಣ ಹೀಗೆ ತಾಳದ ಒಂದು ಹಿನ್ನೆಲೆಯಲ್ಲಿ ನಾವು ಅಧ್ಯಯನ ಮಾಡಿಕೊಳ್ಳುವುದಕ್ಕಾಗತ್ತೆ ಆಮೇಲೆ ಇರುವಂಥದ್ದು ನಾವು ತಿಳ್ಕೊಳ್ಬೇಕಾದದ್ದು ಅಂಶಗಣಗಳನ್ನು ಈಗ ಮಾತ್ರಗಣಗಳಲ್ಲಿ ಏನು ಮೂರು ಲಘುಗಳಿದ್ದಾಗ ಒಂದು ತಗಣ ಆಗುತ್ತೆ ಅಥವಾ ತ್ರಿಮಾತ್ರ ಗಣ ಆಗುತ್ತೆ ಈಗ ಸುಗುಣ ಎನ್ನುವಂಥ ಒಂದು ಶಬ್ದ ಉಂಟು ಅಂತಾದ್ರೆ ಆದಾಗ ಅದು ಮೂರು ಲಘುಗಳುಳ್ಳಂಥ ಒಂದು ತಗಣ ಅಥವಾ ತ್ರಿಮಾತ್ರ ಗಣ ಅಂತ ತಿಳ್ಕೊಳ್ಳುವುದು ಒಂದು ಗುರು ಒಂದು ಲಘು ಇದೆ ಅಂತಾದಾಗ ಅದು ಕೂಡ ಮೂರು ಮಾತ್ರೆಯ ಗಣ ಆಗುತ್ತೆ ನಾಗ ಭಾಗಿ ಹೀಗೆ ಶಬ್ದಗಳನ್ನೇ ನೋಡಿ ನಾವು ಅರ್ಥ ಮಾಡಿಕೊಳ್ಳುವುದು ಮತ್ತು ಆದಿ ಲಘು ಬಂದು ಮತ್ತೆ ಗುರು ಬಂದಾಗ ಅದು ಕೂಡ ತ್ರಿಮಾತ್ರ ಗಣವೇ ಆಗುತ್ತೆ ಶಿವಂ ಎನ್ನುವಂಥ ಶಬ್ದ ಅಥವಾ ಭವಂ ಕನ್ನಡ ಸಾಹಿತ್ಯದಲ್ಲಿ ಸಾಮಾನ್ಯವಾಗಿ ಆದಿ ಲಘು ಗಣಗಳು ಬಳಕೆಯಾಗುವುದಿಲ್ಲ ಅದು ಕೂಡ ಹಾಡುವುದಕ್ಕೆ ತೊಡಕಾಗತ್ತೆ ಆ ಕಾರಣದಿಂದಾಗಿ ಬಳಕೆ ಆಗಿಲ್ಲ ಆಗಿರುವಾಗ ನಮಗೆ ತ್ರಿಮಾತ್ರ ಗಣಗಳಲ್ಲಿ ಮೂರು ಲಘು ಅಕ್ಷರಗಳಿರ್ಬೋದು ಅಥವಾ ಒಂದು ಗುರು ಅಥವಾ ಒಂದು ಲಘು ಇವಿಷ್ಟೇ ಇರ್ಬೋದು ಎರಡೇ ಗಣಗಳು ಸಿಗುತ್ತೆ ಇನ್ನು ಚಗಣ ಅಥವಾ ನಾಲ್ಕು ಮಾತ್ರೆಯ ಗಣಗಳಾದಾಗ ನಾಲ್ಕು ಲಘುಗಳಿರುವಂಥ ಅಕ್ಷರ ಜನಪತಿ ಆಮೇಲೆ ಎರಡು ಗುರು ಹಾಗೂ ಬಂದಾಗ ಎರಡು ಗುರುಗಳೇ ಬಂದಾಗ ಆಗ ಒಂದು ನಾಲ್ಕು ಮಾತ್ರೆಯ ಗಣ ಆಗುತ್ತೆ ಅದು ಬಂಧಂ ಎರಡು ಲಘು ಒಂದು ಗುರು ಬಂದಾಗ ಸುಮಗಳ್ ಅದು ಒಂದು ಗಣ ಆಗುತ್ತೆ ಒಂದು ಗುರು ಎರಡು ಲಘುಗಳು ಬಂದಾಗ ಕಾಡಿನ ನಾಡಿನ ಇವುಗಳು ಕೂಡ ಒಂದು ನಾಲ್ಕು ಮಾತ್ರೆಯ ಗಣ ಆಗುತ್ತೆ ಮತ್ತು ಜಗಣ ಇರುವುದು ಮೊದಲಿಗೆ ಲಘು ಮತ್ತು ಗುರು ಮತ್ತು ಲಘು ಅಕ್ಷರ ಇರುವುದು ರಮೇಶ ದಿನೇಶ ಈ ಶಬ್ದಗಳೆಲ್ಲ ಜಗಣಕ್ಕೆ ಕಾರಣ ಅಥವಾ ಪೂರಕ ಜಗಣ ಆಗಿರುತ್ತದೆ ಇನ್ನು ನಾವು ಪಗಣ ಐದು ಮಾತ್ರೆ ಗಣಗಳು ಹೇಗೆ ಬರ್ತವೆ ಅಂತ ತಿಳ್ಕೊಳ್ಳೋದು ಐದು ಲಘು ಅಕ್ಷರಗಳು ಬಂದಾಗ ಒಂದು ಐದು ಮಾತ್ರೆ ಗಣ ಆಗುತ್ತೆ ಅದು ಸುಗುಣವತಿ ಎನ್ನುವಂಥ ಒಂದು ಶಬ್ದ ಇದ್ದರೆ ಅದು ಐದು ಮಾತ್ರೆ ಗಣ ಆಯಿತು ಅಂದರೆ ಅಲ್ಲಿ ಸು ಗು ನ ವ ತಿ ಈ ಲೆಕ್ಕ ಹಾಕ್ತೇವೆ ನಾವು ಐದು ಲಘುಗಳುಂಟು ಇದೊಂದು ಐದು ಮಾತ್ರೆಯ ಗಣ ಆಗುತ್ತೆ ಅಂತ ಬಾಳಿನಲ್ಲಿ ಅದು ಕೂಡ ಒಂದು ಐದು ಮಾತ್ರೆಯ ಗಣ ಆಗುತ್ತೆ ಹೇಮಾಂಗಿ ಅದು ಕೂಡ ಒಂದು ಐದು ಮಾತ್ರೆಯ ಗಣ ಆಗುತ್ತೆ ಶ್ರೀಕರಂ ಅದು ಕೂಡ ಒಂದು ಐದು ಮಾತ್ರೆಯ ಗಣ ಆಗುತ್ತೆ ಗುಣವಂತ ಅದು ಕೂಡ ಒಂದು ಐದು ಮಾತ್ರೆಯ ಗಣ ಆಗುತ್ತೆ ಬಲು ವಿಧಂ ಅದು ಕೂಡ ಒಂದು ಐದು ಮಾತ್ರೆಯ ಗಣ ಆಗುತ್ತೆ ಹೀಗೆ ಇಂಥ ಗಣಗಳು ನಮಗೆ ಪ್ರತಿ ಪದ್ಯದಲ್ಲಿ ಸಿಗಬೇಕು ಈಗ ಇನ್ನೊಂದು ಆರು ಮಾತ್ರೆ ಗಣಗಳಾದಾಗ ಜನ ನುತ ಪದ ಅಲ್ಲಿ ಎರಡೆರಡು ಮಾತ್ರೆಗಳು ಸೇರಿ ನಾಲ್ಕು ಮಾತ್ರೆಯೂ ಸೇರಿ ಮತ್ತೆ ಎರಡು ಮಾತ್ರೆಯೂ ಸೇರಿ ಆರು ಮಾತ್ರೆಯ ಗಣಗಳು ಸಿಗುತ್ತೆ ಹಾಗೆ ಎಷ್ಟು ಗಣಗಳಾಗುತ್ತೆ ಅಂತ ನಾವು ಲೆಕ್ಕ ಹಾಕೋದಕ್ಕೆ ಬರುತ್ತೆ ಧರಣಿಪತಿ ಕುಸುಮಾಕರ ಯುದ್ಧದ ಭಯ ಮಹಾತ್ಮ್ಯಂ ಸಂಗ್ರಾಮದಿ ಕಾಮಹರಂ ರಮಣೀಯಂ ಕೀರವಾಣಿ ಕುಸುಮನೇತ್ರೆ ಉಮಾಪತಿಯೇ ಉಮಾ ರಮಾ ಮಹಾಯುದ್ಧ ಇವೆಲ್ಲ ಆ ಗಣಗಳಿಗೆ ಸೇರ್ತವೆ ಆರು ಮಾತ್ರೆ ಗಣಗಳು ಅದಕ್ಕಿಂತ ಹೆಚ್ಚು ನಾವು ಗಣ ಮಾಡಲಿಕ್ಕೊಳ್ಳುವುದಕ್ಕೆ ಆಗುವುದಿಲ್ಲ ಇನ್ನು ಏಳು ಮಾತ್ರೆಯ ಗಣಗಳು ಬೇಕಾದಾಗ ಮೂರು ಮಾತ್ರೆಯ ಗಣಗಳು ಮತ್ತು ನಾಲ್ಕು ಮಾತ್ರೆಯ ಗಣಗಳು ನೆನಪಿಟ್ಟುಕೊಳ್ಳಿ ಲಘು ಆದಿ ಇರುವಂಥ ಗಣವನ್ನು ಎಲ್ಲೂ ಬಳಸುವುದಕ್ಕೆ ಹೋಗಬೇಡಿ ಇದು ಕವಿತೆ ಬರೆಯುವವರು ತಿಳಿದುಕೊಳ್ಬೇಕಾದಂಥ ಮುಖ್ಯ ಅಂಶ ಇನ್ನೊಂದು ಜಗಣವನ್ನು ಬಳಸಬೇಡಿ ಈಗ ಕಂದಪದ್ಯದಲ್ಲಿ ಜಗಣವನ್ನು ಬಳಸುವಂಥ ನಿಯಮ ಬರುತ್ತೆ ಅಂದರೆ ಅದರ ಛಂದಸ್ಸಿನ ನಿಯಮದಲ್ಲಿ ಬರುತ್ತೆ ಕೆಲವೊಮ್ಮೆ ರಂಜನೆಗೋಸ್ಕರ ಜಗಣವನ್ನು ಬಳಸಿ ಪದ್ಯವನ್ನು ರಚಿಸುವುದು ಇದೆ ಆದರೆ ಅದು
ಸಾಮಾನ್ಯವಾಗಿ ಬಳಕೆಯಲ್ಲಿ ಇಲ್ಲ ಎನ್ನುವುದನ್ನು ನಾವು ತಿಳಿದುಕೊಳ್ಬೇಕು. ಇನ್ನು ಅಂಶಗಣಗಳಾಗುವಾಗ ತಿಳಿದುಕೊಳ್ಬೇಕಾದಂಥ ನಿಯಮ, ಅಂಶಗಣಗಳು ಏನಂದರೆ ಬ್ರಹ್ಮಗಣ, ವಿಷ್ಣುಗಣ, ರುದ್ರಗಣಗಳು, ಹೀಗೆ ಅಂಶಗಣಗಳಲ್ಲಿ ಇರುತ್ತದೆ. ಇಂದಿನ ಆಧುನಿಕ ಕವಿತೆಯಲ್ಲಿ ಅಂಶಗಣಗಳ ಪದರಚನೆ ಆಗುತ್ತಾ ಇಲ್ಲ, ಬಹಳ ಕಡಿಮೆ. ತ್ರಿಪದಿ, ಸಾಂಗತ್ಯ ಇವುಗಳೆಲ್ಲ ಅಂಶಲಯದ ಪದ್ಯಗಳು ಆಗಿವೆ. ಈಗ ಬ್ರಹ್ಮಗಣಗಳು ಹೇಗಿರ್ತವೆ ಅಂತ ತಿಳ್ಕೊಳ್ಬೇಕು. ಬ್ರಹ್ಮಗಣಗಳಲ್ಲಿ ಮೂರು ಮಾತ್ರೆಯ ಗಣ ಬಂದಾಗ, ಈಗ ತ್ರಿಮಾತ್ರ ಒಂದು ಗಣ ಬಂದಾಗ ಅದು ಬ್ರಹ್ಮಗಣ ಆಗುತ್ತೆ. ಚತುರ್ಮಾತ್ರ ಗಣಗಳು ಮೂರು ಅಕ್ಷರದೊಳಗೆ ಬಂದಾಗ ಬ್ರಹ್ಮಗಣ ಆಗುತ್ತೆ. ನಾಲ್ಕು ಅಕ್ಷರದೊಳಗೆ ಚತುರ್ಮಾತ್ರ ಗಣ ಬಂದರೆ ಬ್ರಹ್ಮಗಣ ಆಗೋದಿಲ್ಲ. ಅದನ್ನು ನಾವು ಹೇಗೆ ತಿಳಿದುಕೊಳ್ಳೋದು? ಈಗ ಅದಕ್ಕೊಂದು ಅಂಶಗಣದ ಒಂದು ನಿಯಮ ಅಂತ ಇದೆ. ಮೊದಲಿಗೆ ಎರಡು ಲಘು ಅಕ್ಷರಗಳು ಬರಲೇಬೇಕು. ಲಘು ಆದಿ ಗಣಗಳು ಪದ್ಯದಲ್ಲಿ ಬಳಕೆ ಆಗುವುದಿಲ್ಲ. ಎರಡು ಲಘು ಅಕ್ಷರಗಳು ಅಥವಾ ಒಂದು ಗುರು ಅಕ್ಷರಗಳು ಬಂದರೆ ಅದು ಅಂಶಗಣಗಳ ಮೂಲಾಂಶ ಆಗುತ್ತೆ. ಅಂಶಗಣಗಳ ಮೂಲಾಂಶ ಆಗುತ್ತೆ. ಮತ್ತೆ ಇನ್ನೊಂದು ಅಂಶ ಬಂದಾಗ ಅಲ್ಲಿ ಲಘು ಅಕ್ಷರವೂ ಇರಬಹುದು, ದೀರ್ಘಾಕ್ಷರವೂ ಇರಬಹುದು. ಅದಕ್ಕೆ ಎರಡು ಮಾತ್ರೆ ವ್ಯಾಪ್ತಿ ಇರ್ತದೆ, ಗುರು ಅಕ್ಷರದ ವ್ಯಾಪ್ತಿ ಇರ್ತದೆ. ಲಘು ಅಕ್ಷರ ಇದ್ದರೂ ಕೂಡ ಅದು ಆಲಾಪನೆಯಿಂದ ಪೂರ್ಣವಾಗಿ ಎರಡು ಮಾತ್ರೆಯ ವ್ಯಾಪ್ತಿಯನ್ನು ಪಡೆಯುತ್ತೆ. ಹಾಗಾಗಿ ಬ್ರಹ್ಮಗಣ ಅಂತ ತಿಳ್ಕೊಳ್ಳುವಾಗ ನೀವು ಮೂಲಾಂಶವನ್ನು ನೋಡ್ಕೊಳ್ಳಿ. ಅದು ಒಂದು ಗುರು ಆಗಿದ್ದರೆ ಅಲ್ಲಿ ಒಂದು ಅಕ್ಷರ ಆಯಿತು, ಇನ್ನೊಂದು ಲಘು ಅಕ್ಷರ ಬರಲಿ ಗುರು ಅಕ್ಷರ ಬರಲಿ ಅದು ಬ್ರಹ್ಮಗಣ ಆಯಿತು. ಅಂದರೆ ಬ್ರಹ್ಮಗಣದಲ್ಲಿ ಎರಡೇ ಅಂಶಗಳಿರುವುದು, ಒಂದು ಮೂಲಾಂಶ, ಇನ್ನೊಂದು ವರ್ಣಾಂಶ. ಆಮೇಲೆ ವಿಷ್ಣುಗಣಕ್ಕಾಗುವಾಗ ಇನ್ನೊಂದು ವರ್ಣಾಂಶ ಹೆಚ್ಚಿಗೆ ಬರುತ್ತೆ. ಮೂಲಾಂಶ ಅದು ಎರಡು ಲಘು ಇರ್ಬೋದು, ಒಂದು ಗುರು ಇರ್ಬೋದು, ಮತ್ತು ವರ್ಣಾಂಶಗಳು ಗುರು ಅಕ್ಷರವೂ ಇರ್ಬೋದು ಲಘು ಅಕ್ಷರವೂ ಇರ್ಬೋದು, ಅದು ಎರಡು ಮಾತ್ರೆಯ ವ್ಯಾಪ್ತಿಯಲ್ಲಿ ಇರುತ್ತೆ. ಈ ಎರಡು ಮಾತ್ರೆಯ ವ್ಯಾಪ್ತಿಯಿಂದಾಗಿ ಬ್ರಹ್ಮಗಣಕ್ಕೆ ನಾಲ್ಕು ಮಾತ್ರೆಯ ವ್ಯಾಪ್ತಿಯ ಹಿಗ್ಗುವಿಕೆ ಇರುತ್ತದೆ, ವಿಷ್ಣುಗಣಕ್ಕೆ ಆರು ಮಾತ್ರೆಯ ವ್ಯಾಪ್ತಿಯ ಹಿಗ್ಗುವಿಕೆ ಇರುತ್ತದೆ. ಇನ್ನು ರುದ್ರಗಣಕ್ಕಾಗುವಾಗ ಮೂಲಾಂಶ ಆದಮೇಲೆ, ಮೂಲಾಂಶ ಎರಡು ಲಘು ಇರ್ಬೋದು ಒಂದು ಗುರು ಇರ್ಬೋದು, ಆಮೇಲೆ ವರ್ಣಾಂಶಗಳು ಮೂರು ಲಘು ಅಕ್ಷರ ಬಂದರೂ ಮೂರು ಗುರು ಅಕ್ಷರ ಬಂದರೂ ಅದು ರುದ್ರಗಣ ಆಗುತ್ತೆ. ಹೀಗೆ ನಾವು ಬ್ರಹ್ಮಗಣ, ವಿಷ್ಣುಗಣ, ರುದ್ರಗಣಗಳ ಹಿನ್ನೆಲೆಯನ್ನು ತಿಳಿದುಕೊಳ್ಬೇಕು. ಈಗ ಮುಂಗಾರು ಮಳೆರಾಯ ಬಾರಯ್ಯ ಭೂಮಿಗೆ ಇಂಗೀದ ನೆಲವ ನೋಡಯ್ಯ ಅಂತ ಒಂದು ನಾವು ತ್ರಿಪದಿಯನ್ನು ತಗೊಂಡ್ರೆ ಅಲ್ಲಿ ಮುಂಗಾರು ಅದು ಐದು ಮಾತ್ರೆ ಸಿಗುತ್ತೆ. ಮುಂಗಾರು ಅಂತ ಆಗುವ ನಮಗೀಗ ಅಂಶಗಣವ ಮಾತ್ರಗಣವ ಅಂತ ಗೊತ್ತಾಗಬೇಕಲ್ಲ. ಮುಂಗಾರು ಮಳೆರಾಯ ಐದು ಮಾತ್ರೆ ಸಿಗುತ್ತೆ, ಬಾರಯ್ಯ ಐದು ಮಾತ್ರೆ ಸಿಗುತ್ತೆ, ಭೂಮಿಗೆ ಅಲ್ಲಿ ಎಷ್ಟು ಸಿಗುತ್ತೆ, ಎಷ್ಟು ಮಾತ್ರೆ ಸಿಗುತ್ತೆ, ನಾಲ್ಕು ಮಾತ್ರೆ ಸಿಗುತ್ತೆ. ಹಾಗಾಗಿ ಅದು ಐದು ಮಾತ್ರೆಯ ಲಯದ ಮಾತ್ರಾಲಯದ ಪದ್ಯ ಅಲ್ಲ, ಅದು ಅಂಶಗಣದ ಪದ್ಯ ಅಂತ. ಮುಂಗಾರು ಮಳೆರಾಯ ಬಾರಯ್ಯ ಭೂಮಿಗೆ ಅಂತ ಹೇಳುವಲ್ಲಿ ನಾವು ವಿಷ್ಣುಗಣಗಳನ್ನು ಲೆಕ್ಕ ಹಾಕಿದಾಗ ಅದು ಸರಿತೂಗುತ್ತೆ. ಹಾಗೆ ಯಾವ ಲಯದಲ್ಲಿದೆ ಎನ್ನುವುದನ್ನು ತಿಳ್ಕೊಳ್ಳುವಲ್ಲಿ ನಾವು ಅದರ ಚಾಕಚಕ್ಯತೆಯನ್ನು ಪಡ್ಕೊಳ್ಬೇಕು. ಅಷ್ಟು ಪಡ್ಕೊಳ್ಬೇಕಿದ್ರೆ ನೀವು ಇಷ್ಟು ಈ ಗಣಗಳ ಮಾಹಿತಿಯನ್ನು ತಿಳ್ಕೊಳ್ಬೇಕು. ಗುರು ಲಘು ಮಾಹಿತಿ, ಆಮೇಲೆ ಅಕ್ಷರಗಣಗಳು, ಮತ್ತು ಮಾತ್ರಾಗಣಗಳು, ಆಮೇಲೆ ಅಂಶಗಣಗಳು, ಇವುಗಳನ್ನು ನೀವು ಮೂಲವಾಗಿ ಛಂದಸ್ಸಿನ ಅಧ್ಯಯನ ಮಾಡುವವರು ತಿಳಿದುಕೊಳ್ಳಲೇಬೇಕಾಗುತ್ತೆ. ಇವತ್ತಿನ ನಮ್ಮ ಉಪನ್ಯಾಸದಲ್ಲಿ ನಿಮಗೆ ನೇರವಾಗಿ ಅರ್ಥವಾಗುತ್ತದೆ ಅಂತ ನಾನು ಒಪ್ಪಿಕೊಳ್ಳುವುದಿಲ್ಲ, ಅಥವಾ ಒಪ್ಪಿಕೊಳ್ಳೋದಕ್ಕೂ ಸಾಧ್ಯವಿಲ್ಲ. ಅದರ ಬಗ್ಗೆ ಮಾಹಿತಿ ಇದ್ದವರಿಗೆ ಮಾತ್ರ ಅರ್ಥ ಆಗುತ್ತೆ. ಏನಾದರೂ ಅರ್ಥ ಆಗದಿದ್ದರೆ ನೀವು ಮುಂದೆ ಕೇಳ್ಬೋದು, ಕೇಳಿದರೆ ನಿಮಗೆ ಅದರ ವಿಚಾರ ಏನು ಅರ್ಥ ಆಗಿಲ್ಲ ಎನ್ನುವುದನ್ನು ತಿಳಿದು ಅದರ ಬಗ್ಗೆ ನಾನು ಮಾಹಿತಿಯನ್ನು ಕೊಡಬಹುದು. ಆಮೇಲೆ ಇನ್ನು ನಾವು ತಿಳ್ಕೊಳ್ಬೇಕಾದದ್ದು ಪ್ರಾಸದ ವಿಚಾರ. ಇಲ್ಲಿ ಪ್ರಾಸದ ವಿಚಾರದಲ್ಲಿ ಹಳೆಯ ಕಾವ್ಯಗಳನ್ನು ಅಧ್ಯಯನ ಮಾಡುವಾಗ ನಮಗೆ ಭಿನ್ನ ಭಿನ್ನ ಪ್ರಾಸದ ವಿಚಾರಗಳು ಸಿಗುತ್ತವೆ. ಇವತ್ತು ನಾವು ಆಧುನಿಕ ಕವಿತೆಯಲ್ಲಿ ಅಂತ್ಯಪ್ರಾಸ ಅಥವಾ ಕೆಲವು ಪದ್ಯಗಳಲ್ಲಿ ಮಧ್ಯ ಪ್ರಾಸಗಳನ್ನು ಗುರುತಿಸುವುದಕ್ಕೆ ಬರುತ್ತೆ. ಆದಿಪ್ರಾಸವನ್ನು ಈಗಾಗಲೇ ಆಧುನಿಕ ಕನ್ನಡ ಕವಿತೆಗಳಲ್ಲಿ ಕೈಬಿಡಲಾಗಿದೆ. ನೂರು ವರ್ಷಗಳ ಹಿಂದೆ ಮಂಜೇಶ್ವರ ಗೋವಿಂದ ಪೈಯವರು ಪ್ರಾಸತ್ಯಾಗ ಮಾಡಿದರು. ಆವತ್ತಿನಿಂದ ಆಧುನಿಕ ಕವಿತೆ ಪ್ರಾಸತ್ಯಾಗವಾಗಿ ರಚನೆಯಾಗುತ್ತಾ ಇದೆ. ಆದರೆ ಕುವೆಂಪುರವರ ಪದ್ಯ ನೋಡಿ, ಅಥವಾ ಬೇಂದ್ರೆಯವರ ಪದ್ಯ ನೋಡಿ, ಅಥವಾ ನಮ್ಮ ಹತ್ತಿರದ ಸಾಹಿತಿ ಸಾಧಕರು ಆಗಿರುವಂಥ ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವರ ಪದ್ಯವನ್ನು ನೋಡಿ, ಕಯ್ಯಾರ ಕಿಂಜಾನರಯ್ಯವರ ಪದ್ಯವನ್ನು ನೋಡಿ, ಆವಾಗ ಅದರಲ್ಲಿ ಒಂದು ನಿರ್ದಿಷ್ಟವಾದಂಥ ಲಯವನ್ನು ಗುರುತಿಸುವುದಕ್ಕಾಗುತ್ತೆ. ಅಂದರೆ ಅವರು ಆ ಲಯವನ್ನು ಇಟ್ಟುಕೊಂಡೇ ಪದ್ಯವನ್ನು ರಚನೆ ಮಾಡಿರುವುದರಿಂದ, ಮತ್ತು ಛಂದಸ್ಸಿನ ಜ್ಞಾನವು ಇರುವುದರಿಂದ ಅದು ಪದ್ಯ
ಸುಲಲಿತವಾದ ಛಂದೋಬದ್ಧವಾದ ರಚನೆಯೇ ಆಗಿದೆ. ಇನ್ನೊಂದು ವಿಚಾರ ನೀವು ಗಮನಿಸಬೇಕಾದದ್ದು ಏನಂದರೆ, ಈಗ ಛಂದಸ್ಸಿನ ಜ್ಞಾನ ಇಲ್ಲದಿದ್ದರೂ ನೀವು ಲಯಬದ್ಧವಾದಂತಹ ಒಂದು ಪದ್ಯವನ್ನು ರಚಿಸಿದಾಗ ಅದರೊಳಗೆ ಛಂದಸ್ಸು ತನ್ನಿಂದ ತಾನಾಗಿ ರೂಪಿತವಾಗುತ್ತೆ. ಇದು ತಿಳಿದುಕೊಳ್ಬೇಕು. ಎಲ್ಲಿ ಪದ್ಯವು ಹಾಡುವುದಕ್ಕೆ ಕಟ್ಟುವುದಿಲ್ಲವೋ, ಅದೊಂದು ನಿರ್ದಿಷ್ಟವಾದಂತಹ ಲಯದಲ್ಲಿ ರಚನೆ ಆಗುತ್ತದೋ, ಆವಾಗ ಅದರೊಳಗೆ ಛಂದಸ್ಸು ಇದ್ದೇ ಇರುತ್ತೆ. ಆದರೆ ಏನಾಗುತ್ತೆ ಅಂದರೆ, ಕೆಲವೊಮ್ಮೆ ಛಂದಸ್ಸಿನ ಜ್ಞಾನವನ್ನು ತಿಳಿದವರಿಗೂ ತಿಳಿಯದವರಿಗೂ ಕೆಲವೊಮ್ಮೆ ಗಮನಕ್ಕೆ ಬಾರದೆ ಎಡವಟ್ಟಾಗುವುದು, ಮುಗ್ಗಟ್ಟಾಗುವುದು ಕೂಡ ಇರುತ್ತದೆ. ಹಾಗಾಗಿ ಆದಷ್ಟು ನಾವು ಛಂದಸ್ಸಿನ ಜ್ಞಾನವನ್ನು ತಿಳ್ಕೊಂಡೇ ಪದ್ಯರಚನೆ ಮಾಡಿದರೆ ಒಳ್ಳೆಯದು. ಇನ್ನು ಪ್ರಾಸದ ಬಗ್ಗೆ ಮುಖ್ಯಾಂಶಗಳನ್ನು ಹೇಳ್ತಾ ಹೋಗ್ತೇನೆ. ಈಗ ಕವಿರಾಜ ಮಾರ್ಗದಲ್ಲಿ ಒಂದು 6 ಪ್ರಾಸದ ಉದಾಹರಣೆ ಸಹಿತ ಉಲ್ಲೇಖಗಳಿವೆ. ವಿನುತ, ಶಾಂತ, ವರ್ಗ, ಸಮೀಪ, ಅನುಪ್ರಾಸ ಇತ್ಯಾದಿಗಳು. ಈಗ ವಿನುತ ಪ್ರಾಸ ಅಂದರೆ ಅದ್ವಿತ್ವವಾದ ಪ್ರಾಸಾಕ್ಷರವು, ಅಂದರೆ ಅಲ್ಲೇ ಒತ್ತಕ್ಷರ ಇಲ್ಲದಂಥ ಪ್ರಾಸಾಕ್ಷರ ಇದ್ದಾಗ ಯಾವುದಾದ್ರೂ ಒಂದು ನಿರ್ದಿಷ್ಟ ಸ್ವರದಿಂದ ಬರಬೇಕು. ಅಂದರೆ ನಾವು ಪ್ರತಿ ಪಾದಗಳ ಆದಿಯ ಎರಡನೇ ಅಕ್ಷರವನ್ನು ನಾವು ನೋಡಿದಾಗ ಅದು ಒಂದೇ ಆಗಿರುತ್ತದೆ, ಅದನ್ನು ಪ್ರಾಸಾಕ್ಷರ ಅಂತ ಹೇಳೋದು, ಆದಿಪ್ರಾಸ ಅಂತ ಹೇಳ್ತೇವೆ ನಾವು. ಇಲ್ಲಿ ಈಗ ಇದು ಅಂದರೆ ಬಂದರೆ ಮತ್ತಿನ ಪಾದದಲ್ಲಿ ಅದು ಅಂತ ಇರಬೇಕು, ದಾಕೆ ದಾ ಅಥವಾ ಅದೋ ಇದೋ ಹೀಗೆ ಇರಬೇಕು. ಇದು ನಾವು ಆದಿಪ್ರಾಸವನ್ನು ಕಟ್ಟಿಕೊಳ್ಳೋದು ಪ್ರತಿಪಾದದಲ್ಲಿ. ಅಂಥ ಸಂದರ್ಭದಲ್ಲಿ ಒತ್ತಕ್ಷರ ಇಲ್ಲದಂಥ ಅಕ್ಷರಗಳೇ ಇದ್ದಾಗ ಅದರ ಹಿಂದಿನ ಅಕ್ಷರವು ಕೂಡ ಒತ್ತಕ್ಷರ ಆಗಬಾರ್ದು, ಅಂಥ ಸಂದರ್ಭದಲ್ಲಿ ಅದು ವಿನುತ ಪ್ರಾಸ ಅಂತಾಗುತ್ತೆ. ಶಾಂತ ಪ್ರಾಸದಲ್ಲಿ ಏನಾಗುತ್ತದೆ, ಎನ್ನ ನನ್ನ ಇತ್ಯಾದಿ ಶಬ್ದಗಳು ಬಳಕೆ ಆಗುತ್ತೆ, ಅದು ಶಾಂತ ಪ್ರಾಸ ಆಗುತ್ತೆ ಒತ್ತಕ್ಷರಗಳು ಇದ್ದಾಗ. ಮುಂದೆ ವರ್ಗ ಪ್ರಾಸ ಅಂದರೆ ಏನು, ವರ್ಗಾಕ್ಷರಗಳಿರ್ತವೆ ವ್ಯಂಜನಗಳಲ್ಲಿ, ವರ್ಗಾಕ್ಷರಗಳಿರ್ತವೆ ಅವುಗಳಿರಬೇಕು. ಈಗ ಕಕ್ಕೆ ಖ ಬರ್ಬೋದು, ಗಕ್ಕೆ ಘ ಬರ್ಬೋದು. ನಿಜವಾಗಿ ನಾವು ಸಾಮಾನ್ಯವಾಗಿ ಪದ್ಯರಚನೆ ಮಾಡುವಾಗ ಕ ಅಕ್ಷರವನ್ನು ಬಳಸಿ ಇನ್ನೊಂದು ಪಾದದಲ್ಲಿ ಗ ಅಕ್ಷರವನ್ನು ಆದಿಪ್ರಾಸದಲ್ಲಿ ಬಳಸುವುದಿಲ್ಲ. ಸಾಂಗತ್ಯ, ಕಂದಪದ್ಯ, ತ್ರಿಪದಿ ಇತ್ಯಾದಿಗಳನ್ನು ರಚನೆ ಮಾಡುವುದಿದ್ರೆ ಆದಿಪ್ರಾಸವನ್ನು ಇಟ್ಟುಕೊಂಡೇ ರಚನೆ ಮಾಡಬೇಕಾಗತ್ತೆ, ಇದು ನಿಯಮ. ಅಂದರೆ ಹಳೆಯ ಛಂದಸ್ಸುಗಳನ್ನು ನಾವು ಬಳಸುವುದಿದ್ರೆ ಆದಿಪ್ರಾಸವನ್ನು ಬಳಸಿಕೊಳ್ಬೇಕು. ಆಧುನಿಕ ಕವಿತೆಯಲ್ಲಿ ಆದರೆ ಆದಿಪ್ರಾಸ ಬೇಕಾಗಿಲ್ಲ. ಹೀಗೆ ವರ್ಗಾಕ್ಷರಗಳು ಬಂದಾಗ ಅದು ವರ್ಗಪ್ರಾಸ ಆಗುತ್ತೆ. ಸಮೀಪ ಪ್ರಾಸ ಆದರೆ ಹೇಗಾಗುತ್ತೆ, ಸಮೀಪ ಅಕ್ಷರಗಳು ಇರಬೇಕು, ಶ ಶ ಸ ಇತ್ಯಾದಿ ಅಕ್ಷರಗಳಿರಬೇಕು, ಅಥವಾ ನ ಣ ಲ ಳ ಈ ಅಕ್ಷರಗಳು ಕೂಡ ಸಮೀಪ ಪ್ರಾಸ ಆಗುತ್ತೆ. ಇನ್ನು ಅನುಪ್ರಾಸ, ಈಗ ಉರ್ದುಂ ಮರ್ದುಂ ಇತ್ಯಾದಿ ಶಬ್ದಗಳೆಲ್ಲ ಇದ್ದರೆ ಅನುಪ್ರಾಸ ಆಗುತ್ತೆ. ಅಲ್ಲಿ ಮುಂದೆ ಅಂತ್ಯಪ್ರಾಸ ಅಂತ ಬರುತ್ತೆ. ಅಂತ್ಯಪ್ರಾಸದಲ್ಲಿ ಕೊನೆ ಅಕ್ಷರಗಳು ಒಂದೇ ಲೆಕ್ಕ ಇರಬೇಕು. ಯಶೋ ವೃತ್ತಂ ತಾನಂ ಮತ್ತಂ, ಅಲ್ಲಿ ವೃತ್ತಂ ಮತ್ತಂ ಬಂದಾಗ ನಮ್ಮ ಆಧುನಿಕ ಕವಿತೆಗಳೆಲ್ಲ ಹೆಚ್ಚಿನವುಗಳು ಅಂತ್ಯಪ್ರಾಸದಿಂದಲೇ ಮುಕ್ತಾಯಗೊಳ್ಳುತ್ತೆ. ಎರಡೆರಡು ಪಾದಗಳಾದರೂ ಅಂತ್ಯಪ್ರಾಸಕ್ಕೆ ಇರುತ್ತವೆ, ಇಲ್ಲದಿದ್ದರೆ 4 ಪಾದಗಳಾದರೂ ಅಂತ್ಯಪ್ರಾಸಕ್ಕೆ ಇರುತ್ತವೆ. ಇವಾಗ ನೀವು ಆಧುನಿಕವಾದಂಥ ಕವಿತೆಯನ್ನು ರಚಿಸುವಂಥ ಉದ್ದೇಶವುಳ್ಳವರಾದ ಕಾರಣದಿಂದಾಗಿ ನಿಮಗೆ ಮುಖ್ಯವಾಗಿ ಬೇಕಾಗಿರುವುದು ಅಂತ್ಯಪ್ರಾಸದ ವಿಚಾರಗಳು. ಹಾಗಾಗಿ ಅಂತ್ಯಪ್ರಾಸವನ್ನು ನೀವು ಆದಷ್ಟು ಹೊಂದಿಸಿಕೊಳ್ಳುವಲ್ಲಿ ಗಮನವನ್ನು ಇರಿಸಬೇಕಾಗುತ್ತೆ. ಸರ್ವ ಪಾದಾಂತ್ಯಪ್ರಾಸ ಬಂದಾಗ 4 ಪಾದಗಳ ಕೊನೆಯ ಶಬ್ದಗಳು ಅದು ಒಂದೇ ರೀತಿಯ ಪ್ರಾಸದಿಂದ ಕೂಡಿರ್ತದೆ. ಈಗ ನಡೆದ ಪೆಂ, ನುಡಿದ ಪೆಂ, ಪಿಡಿದ ಪೆಂ, ಕೇಳ್ದ ಪೆಂ, ಹೀಗೆ ಇಲ್ಲಿ ಬಸವರಾಜ ದೇವರ ರಗಳೆಯಲ್ಲಿ ಒಂದು ಬರುತ್ತೆ, ಹರಿಹರನ ರಗಳೆಯಲ್ಲದು, ನಿಂದಲ್ಲಿ ನಿಂದ ಪೆಂ, ನಡೆದಲ್ಲಿ ನಡೆದ ಪೆಂ, ಬಂದಲ್ಲಿ ಬಂದ ಪೆಂ, ನುಡಿದಲ್ಲಿ ನುಡಿದ ಪೆಂ, ಬಿಟ್ಟುದಂ ಬಿಟ್ಟ ಪೆಂ, ಬಿಡಿದುದಂ ಬಿಡಿದ ಪೆಂ, ನಟ್ಟುದಂ ನಟ್ಟ ಪೆಂ, ಕೇಳ್ದುದಂ ಕೇಳ್ದ ಪೆಂ, ಎಲ್ಲ ಆ ಅಂತ್ಯಪ್ರಾಸಗಳ ಸೊಗಸಿನಲ್ಲೇ ಇರುತ್ತದೆ ಆ ಶಬ್ದಗಳೆಲ್ಲ. ನಿಂದಲ್ಲಿ ಬಂದಲ್ಲಿ ನಿಂದ ಪೆಂ, ಬಂದ ಪೆಂ, ನಡೆದಲ್ಲಿ ನುಡಿದಲ್ಲಿ ನಡೆದ ಪೆಂ, ನುಡಿದ ಪೆಂ, ಹೀಗೆ ಇದೊಂದು ಸೊಗಸಾದಂಥ ಪದ್ಯ ಅಂತೇಳಿ ನಮಗೆ ಕೂಡಲೇ ಗೊತ್ತಾಗುತ್ತೆ, ಅದು ಅಂತ್ಯಪ್ರಾಸದ ಸೊಗಸಿನಿಂದ ಇರುವಂಥದ್ದು. ಇನ್ನು ಉಭಯ ಪಾದಾಂತ್ಯಪ್ರಾಸ ಅಂತ ಬರುತ್ತೆ, ಮೊದಲ ಪಾದ ಮತ್ತು ಎರಡನೇ ಪಾದ ಪ್ರಾಸ ಅಂತ್ಯಪ್ರಾಸದಿಂದ ಕೂಡಿರಬೇಕು. ಕಾರಣದಿಂದ ಬಂದಾಗ ಅಲ್ಲಿ ದಾಕ್ಷರದಿಂದ ಮುಕ್ತಾಯ ಆಗುತ್ತದಲ್ಲ, ಇನ್ನೊಂದು ಪಾದದಲ್ಲಿ ತಾಪದಿ ನೊಂದ ಹೀಗೆ ಶಬ್ದಗಳನ್ನು ಬಳಸುವುದಕ್ಕೆ ಆಗುತ್ತೆ. ಇನ್ನು ಸಮಪಾದಾಂತ್ಯ ಪ್ರಾಸಗಳು, ಸಮಪಾದ ಅಂದರೆ ವಿಷಮ ಪಾದ ಅಂದರೆ ಒಂದನೇ ಪಾದ, ಸಮಪಾದ ಅಂದರೆ ಎರಡನೇ ಪಾದ, ಒಂದನೇ ಪಾದ ಮೂರನೇ ಪಾದ ಎಲ್ಲ ವಿಷಮ ಪಾದಗಳಾಗುತ್ತೆ, ಎರಡನೇ ಪಾದ ನಾಲ್ಕನೇ ಪಾದಗಳೆಲ್ಲ ಸಮಪಾದಗಳಾಗುತ್ತೆ. ಈಗ ವೀರ ಸೇನಾಚಾರ್ಯರ್ ಅಂತ ಎರಡನೇ ಪಾದದಲ್ಲಿ ಬಂದರೆ ನಾಲ್ಕನೇ ಪಾದದಲ್ಲಿ ಕುಂದಾಚಾರ್ಯರ್,
ಹಾಗೆ ಆ ಶಬ್ದಗಳ ಮೈತ್ರಿ ಬರುತ್ತದೆ. ಮತ್ತೆ ವಿಷಮ ಪಾದಾಂತ್ಯ ಪ್ರಾಸ ಅಂದರೆ ಅದೇ ಸಮಪಾದಾಂತ್ಯ ಎರಡು ಮತ್ತು ಸಮಪಾದಾಂತ್ಯ ಪ್ರಾಸ ಎರಡು ಮತ್ತು ನಾಲ್ಕಿಗೆ ಆಯಿತು. ವಿಷಮ ಪಾದಾಂತ್ಯ ಪ್ರಾಸ ಅದು ಒಂದು ಮತ್ತು ಮೂರನೇ ಪಾದಗಳು ಇರಬೇಕು. ಕೋಡಂಗಂಗಳ್ ಬಂದರೆ ಎಳನೀರ್ಗಳ್ ಅಲ್ಲಿ ಗಳ್ ಗಳ್ ಹಾಗೆ ನಾವು ಶಬ್ದವನ್ನು ಮೈತ್ರಿ ಮಾಡಿಕೊಳ್ಳುವುದಕ್ಕೆ ಆಗತ್ತೆ. ಇನ್ನು ಪರ್ಯಾಯ ಪಾದಾಂತ್ಯ ಪ್ರಾಸ ಅಂದರೆ ಒಂದನೇ ಪಾದಕ್ಕೆ ಮೂರನೇ ಪಾದ, ಎರಡನೇ ಪಾದಕ್ಕೆ ನಾಲ್ಕನೇ ಪಾದ. ಈಗ ದಿಬ್ಬಣವನ್ನೇ ಕೌರವರಾಯನ ದಿಬ್ಬಣವನ್ನೇ ಬಂದರೆ ಒಂದು ಪಾದ ಆಯಿತು. ಮಾಯದಿ ನಿಲ್ಲಿಸುವೇನು ಇದು ಎರಡನೇ ಪಾದ. ಅಂದರೆ ಮೂರನೇ ಪಾದಕ್ಕೆ ಶೂರ ನಿಮ್ಮನ್ನನ ನಿಜಸುತೆಯನ್ನೇ ಅಲ್ಲಿ ದಿಬ್ಬಣವನ್ನೇ ನಿಜಸುತೆಯನ್ನೇ ಬಂದರೆ ಜಾರಿಸಿ ಅಡಗಿಪೇನು ಅಡಗಿಪೇನು ನಿಲ್ಲಿಸುವೇನು. ಹೀಗೆ ಪರ್ಯಾಯ ಪಾದಾಂತ್ಯ ಪ್ರಾಸಗಳು ಬರುತ್ತವೆ. ಮತ್ತು ವಿಶಿಷ್ಟ ಪಾದಾಂತ್ಯ ಪ್ರಾಸಗಳಿರ್ತವೆ. ವರ್ಣ ಇದ್ದಾಗ ಈ ವರ್ಣ ಎನ್ನುವುದು ಬರುತ್ತದೆ. ಮೊದಲ ಪಾದ ಮುಗಿದಲ್ಲಿಗೆ ವರ್ಣ ಬರುತ್ತೆ, ಆ ನಂತರ ಎರಡನೇ ಪಾದ ಬರುತ್ತದೆ. ಮೊದಲ ಪಾದದಲ್ಲಿ ಪಾದ ಮುಗಿದ ಮೇಲೆ ವರ್ಣ ಬೇರೆ ಇರುತ್ತದೆ, ಆ ಪಾದದ ಮುಕ್ತಾಯಕ್ಕೆ ಅಂತ್ಯಪ್ರಾಸ ಬರುತ್ತೆ. ಮತ್ತು ಕೊನೆಯ ಪಾದ ಎರಡನೇ ಪಾದದಲ್ಲಿ ಮತ್ತೆ ಅಂತ್ಯಪ್ರಾಸ ಬರುತ್ತದೆ. ಜಯ ವೇಣುತಲೆ ಸುರರಿಂತು ಅಲ್ಲಿ ತು ಅಕ್ಷರ ಬಂತಲ್ಲ, ದೇವಿಯ ಮುಂಗಡೆಯಲ್ಲಿ ನಿಂತು ಅಲ್ಲಿ ಸುರರಿಂತು ಮಧ್ಯದಲ್ಲಿ ಪ್ರಾಸ ಮುಕ್ತಾಯ ಆಗಿದೆ. ಮತ್ತೆ ವರ್ಣ ಬರ್ತದೆ, ದೇ ಎನ್ನುವುದು ದೇವಿಯ ಎನ್ನುವುದರ ಆ ದೇ ದಗಣ ಎರಡು ಮಾತ್ರ ಒಂದು ಗಣ ಬರುತ್ತೆ. ಹೀಗೆ ಅಲ್ಲಿ ವಿಶಿಷ್ಟ ಪಾದಾಂತ್ಯ ಪ್ರಾಸವನ್ನು ನಾವು ಗುರುತಿಸುವುದಕ್ಕೆ ಆಗುತ್ತೆ. ಇನ್ನು ಆದಿ ಮಧ್ಯ ಅಂತ್ಯ ಪ್ರಾಸ ವೈವಿಧ್ಯಗಳನ್ನು ಕೂಡ ನಾವು ಗಮನಿಸುವುದಕ್ಕಾಗತ್ತೆ. ಬಾರೆನ್ನ ಸುಕುಮಾರ ಕುಮಾರ ಸಮೀರ ಬಲಾನ್ವಿತ ಸುಂದರ ವೀರ ಉದಾರ ಮಯೂರ ಸಂದನ ಸುಧಾರಸ ನಿಧಿಗುಣ ಚಂದಿರ. ಇಲ್ಲಿ ನೋಡಿ ಸುಕುಮಾರ ಕುಮಾರ ಹೀಗೆ ಮಧ್ಯ ಮಧ್ಯ ಪ್ರಾಸ ಕೂಡ ಬಾರೆನ್ನ ಸುಕುಮಾರ ಕುಮಾರ ಹೀಗೆ ಮಧ್ಯಪ್ರಾಸಗಳು ಕೂಡ ಬರುತ್ತವೆ. ಇನ್ನು ಯಕ್ಷಗಾನ ಛಂದೋಂಬುದ್ಧಿಯಲ್ಲ ನಾಗವರ್ಮನ ಛಂದೋಂಬುದ್ಧಿಯಲ್ಲಿ ಅದರ ಉಲ್ಲೇಖ ಇದೆ. ಈ ಸಿಂಹಪ್ರಾಸ ಮತ್ತು ಗಜಪ್ರಾಸ ವೃಷಭಪ್ರಾಸ ಮತ್ತು ಅಜಪ್ರಾಸ ಶರಭಪ್ರಾಸ ಹಯಪ್ರಾಸ ಇತ್ಯಾದಿಗಳು ಇವೆ. ಇಲ್ಲಿ ಏನಂದರೆ ಸಿಂಹಪ್ರಾಸ ಹೇಗಿರಬೇಕಂದ್ರೆ ಈಗ ಕಳವಳಿಸಿ ಕೊಳದೊಳು ಈ ಶಬ್ದಗಳು ಬಂದರೆ ಅಲ್ಲಿ ಅಕ್ಷರಗಳು ಹೇಗಿರ್ತದೆ ಅಂದರೆ ಪ್ರತಿಪಾದದಲ್ಲಿರುವ ಆದಿಪ್ರಾಸಾಕ್ಷರವಾದ ಎರಡನೇ ಅಕ್ಷರದ ಮೊದಲಿಗೆ ಇರುವ ಪಾದಾರಂಭದ ಅಕ್ಷರವು ಅಥವಾ ಅಕ್ಷರಕ್ಕೆ ಸೇರಿರುವ ಸ್ವರವು ಹೃಸ್ವವಾಗಿದ್ದರೆ ಸಿಂಹಪ್ರಾಸವಾಗುತ್ತೆ. ನಾವು ಮೊದಲಿಗೆ ನೋಡಿದ ಹಾಗೆ ಅಂದರೆ ಒತ್ತಕ್ಷರಗಳು ದೀರ್ಘಾಕ್ಷರಗಳು ಯಾವುದು ಇಲ್ಲದಾಗ ಸಿಂಹಪ್ರಾಸವನ್ನು ನಾವು ಗುರುತಿಸುವುದಕ್ಕೆ ಬರುತ್ತೆ. ಅದಕ್ಕೆ ವಿರುದ್ಧವಾಗಿರುವಂಥದ್ದು ಗಜಪ್ರಾಸ ಪಾಪ ರೂಪ ಇತ್ಯಾದಿ ಅಲ್ಲಿ ಪಾ ಅಕ್ಷರ ದೀರ್ಘ ಆಗುತ್ತೆ ರು ಅಕ್ಷರ ದೀರ್ಘ ಆಗುತ್ತೆ ಇಂಥ ಸಂದರ್ಭದಲ್ಲಿ ಗುರುತಿಸುವುದಕ್ಕಾಗತ್ತೆ. ವೃಷಭ ಪ್ರಾಸ ಅಂದರೆ ಅದು ಆದಿಪ್ರಾಸದ ಮೊದಲ ಅಕ್ಷರ ಅಥವಾ ಪಾದಾರಂಭದ ಅಕ್ಷರ ಅನುಸ್ವರದಿಂದ ಕೂಡಿದ್ದಾಗ ನಾಂದಿ ವೃಂದಾರಕರು ಬಂದಾಗ ಅಲ್ಲಿ ಅಂ ಅಕ್ಷರ ಸೇರಿಕೊಳ್ಳುತ್ತೆ ಸ್ವರಾಕ್ಷರ ಸೇರಿಕೊಳ್ಳುತ್ತೆ ಇಂಥ ಸಂದರ್ಭದಲ್ಲಿ. ಮತ್ತು ಅಜಪ್ರಾಸ ವಿಸರ್ಗದಿಂದ ಕೂಡಿದಾಗ ಆಗುತ್ತೆ. ದುಃಖ ಶಬ್ದವೇ ಬಂದರೆ ಮತ್ತೆ ಮತ್ತೆ ಪಾದದ ಆರಂಭದಲ್ಲಿ ಬಂದರೆ ಅದು ಅಜಪ್ರಾಸ ಅನಿಸ್ತದೆ. ಶರಭಪ್ರಾಸ ಅಂತ ಇದೆ, ಅದು ಒತ್ತಕ್ಷರ ಬರ್ತದೆ. ಮುಕ್ತ ಯುಕ್ತ ಯುಕ್ತಿ ಇತ್ಯಾದಿಗಳನ್ನು ನಾವು ಗುರುತಿಸಿಕೊಳ್ಬೇಕು. ಪದ್ಯದಲ್ಲಿ ಶಬ್ದಗಳು ಆದಿಗೆ ಹಾಗೆ ಬಂದರೆ ಅದು ಶರಭಪ್ರಾಸ ಅಂತ ಆಗುತ್ತೆ. ಹಯಪ್ರಾಸ ಮೆಚ್ಚಿರೆ ಬೆಚ್ಚಿರೆ ಇದು ಕೂಡ ಸಜಾತೀಯ ಸಂಯುಕ್ತಾಕ್ಷರ ಇರಬೇಕು. ಚಕ್ಕೆ ಚ ಒತ್ತಕ್ಷರ ಇದ್ದಾಗ ಅದು ಹಯಪ್ರಾಸ ಎನಿಸ್ತದೆ. ಹೀಗೆ ಪ್ರಾಸಗಳಲ್ಲಿ ಬೇರೆ ಬೇರೆ ವೈವಿಧ್ಯಗಳನ್ನು ನಾವು ಗಮನಿಸ್ತಾ ಹೋಗ್ಬೋದು. ಇನ್ನೂ ಕೂಡ ಇದೆ ಅಲ್ಪಪ್ರಾಣ ಪ್ರಾಸ ಮಹಾಪ್ರಾಣ ಪ್ರಾಸ ಅಂತ. ಅಲ್ಪಪ್ರಾಣ ಪ್ರಾಸ ಆದರೆ ತನು ಧನ ಮನ ಆ ನಕಾರಗಳೆಲ್ಲ ಅಲ್ಪಪ್ರಾಣದಲ್ಲಿರ್ತದೆ. ಅಭಯ ವಿಭುದರು ಇಂಥ ಶಬ್ದಗಳನ್ನು ಬಳಸಿದಾಗ ಭಾ ಅಕ್ಷರ ಅಲ್ಲಿ ಮಹಾಪ್ರಾಣ ಆಯಿತು, ಅದು ಮಹಾಪ್ರಾಣ ಪ್ರಾಸ ಆಗುತ್ತೆ. ಇನ್ನು ಮಿತ್ರಾಕ್ಷರ ಪ್ರಾಸ ಸಮೀಪಾಕ್ಷರ ಪ್ರಾಸಗಳು ಆಗುತ್ತೆ. ಲಕಾರಕ್ಕೆ ಲಕಾರ ಬಂದಾಗ ನಕಾರಕ್ಕೆ ಣಕಾರ ಬಂದಾಗ ಮತ್ತು ಶ ಶ ಸ ಈ ಅಕ್ಷರಗಳು ಬಂದಾಗ ಹೆಚ್ಚಾಗಿ ಮಿತ್ರಾಕ್ಷರ ಪ್ರಾಸ ಆಗುತ್ತೆ. ಇನ್ನು ಯುಗ್ಮವರ್ಣ ಪ್ರಾಸ ಅಂತ ಇರ್ತದೆ, ಅಂದರೆ ಎರಡೆರಡು ಅಕ್ಷರಗಳು ಪ್ರಾಸ ಬರೋದು. ಸಾಧಿಸು ಸಾಧಿಸು ಬಾಧಿಸು ಆರಾಧಿಸು ಇತ್ಯಾದಿಗಳು ಬಂದಾಗ ನಾವಲ್ಲಿ ಏನತ್ತೆ ಸಾಧಿಸು ಸಾಧಿಸು ಬಾಧಿಸು ಬಾಧಿಸು ಇತ್ಯಾದಿಗಳನ್ನು ಬಳಸುವಾಗ ಎರಡೆರಡು ಅಕ್ಷರಗಳ ಪ್ರಾಸ ಸಿಗುತ್ತೆ, ಇದು ಯುಗ್ಮವರ್ಣ ಪ್ರಾಸ ಆಗುತ್ತೆ. ಹಾಗೆ ತ್ರಯಕ್ಷರ ಪ್ರಾಸಗಳನ್ನು ಕೂಡ ಬಳಸಿದಂಥ ಕಾವ್ಯಗಳು ಸಿಗುತ್ತೆ. ಶ್ರೀಯುತನೊಳ್ ಉದಾರತೆ ಬಂದಾಗ ಮತ್ತು ವಾಕ್ ಶ್ರೀಯುತನೊಳ್ ಅಮತ್ಸರ
ತತ್ವ ಬಂದಾಗ ಅಲ್ಲಿ ನೋಡಿ ಯು ತ ನ ಅಕ್ಷರಗಳು ಮತ್ತು ಳ ಅಕ್ಷರಗಳು ಪ್ರಾಸಗಳಾಗಿ ಬರ್ತವೆ. ಮೂರು ಮೂರು ಅಕ್ಷರಗಳು ಪ್ರಾಸವಾಗಿ ಬರುತ್ತೆ. ಹೀಗೆ ಪ್ರಾಸದ ವೈವಿಧ್ಯಗಳನ್ನೆಲ್ಲ ನಾವು ಗುರುತಿಸುವುದಕ್ಕಾಗತ್ತೆ. ನೀವು ಸಾಮಾನ್ಯವಾಗಿ ಈ ಕವಿತೆಯನ್ನು ರಚನೆ ಮಾಡುವಾಗ ಹೇಗಿರಬೇಕೆಂದರೆ, ನಾವು ಒಂದು ಅಂತ್ಯಪ್ರಾಸವನ್ನಿಟ್ಟುಕೊಂಡು ಚಂದವಾದಂಥ ಮಧುರವಾದಂಥ ಲಯಬದ್ಧವಾದಂಥ ಪದ್ಯವನ್ನು ರಚಿಸಬೇಕಿದ್ದರೆ ಆ ಗಣಗಳ ಲೆಕ್ಕಾಚಾರ ಸರಿ ಇದ್ದರೆ ಒಂದು ಸುಗಮವಾದ ಕವಿತೆ ಆಗುತ್ತೆ. ಮತ್ತೊಂದು ವಿಚಾರ ನೆನಪಿಟ್ಟುಕೊಳ್ಬೇಕು, ಕೇವಲ ಛಂದಸ್ಸಿನ ಅಧ್ಯಯನ ಮಾಡಿದ ಕೂಡಲೇ ನಾವು ಪದ್ಯ ರಚಿಸ್ತೇವೆ ಎನ್ನುವಂಥ ಭಾವನೆ ತಪ್ಪದು. ನೀವು ಪದ್ಯವನ್ನು ರಚಿಸಬೇಕಿದ್ರೆ, ಶಕ್ತಿಯುತವಾದಂಥ ಪದ್ಯವನ್ನು ರಚಿಸಬೇಕಿದ್ರೆ ನೀವು ಕನ್ನಡ ಸಾಹಿತ್ಯವನ್ನು ಅಷ್ಟೇ ಅಧ್ಯಯನ ಮಾಡಿರಬೇಕಾಗತ್ತೆ. ಗದ್ಯ ಪದ್ಯ, ಆಮೇಲೆ ನಮ್ಮ ಲೌಕಿಕ ಅನುಭವಗಳು, ಆಮೇಲೆ ನಾವು ಕಂಡುಕೊಂಡಿರುವಂಥ ನೋವ ಸುಖವ, ಇವುಗಳು ರಸಭರಿತವಾದ ನವರಸಭರಿತ ಶೃಂಗಾರ ಹಾಸ್ಯ ಕರುಣ ಇತ್ಯಾದಿ ಎಲ್ಲ ಒಂದು ಚಿಂತನೆಗಳ ಪರಿಪಕ್ವವಾಗಿ ಅದು ಛಂದಸ್ಸಿನ ಜೊತೆಗೆ ಮಿಳಿತವಾಗಿ ಸಾಹಿತ್ಯ ಸೃಷ್ಟಿಯಾಗಿ ಪದರಚನೆಯಾದರೆ ಅದು ಒಂದು ಉತ್ತಮವಾದಂಥ ಪದ್ಯ ಎನಿಸುತ್ತದೆ. ಈಗ ಎಲ್ಲ ಕವಿಗಳು ಕವನ ಸಂಕಲನಗಳನ್ನು ರಚಿಸ್ತಾರೆ, ಆದರೆ ಎಲ್ಲ ಪದ್ಯಗಳು ಜನಪ್ರಿಯವಾಗುವುದಿಲ್ಲ. ಕೆಲವೇ ಕೆಲವು ಪದ್ಯಗಳು ಜನಪ್ರಿಯವಾಗುತ್ತೆ, ಯಾಕೆಂದರೆ ಅದು ಜನರಿಗೆ ಮುಟ್ಟುವ ಅಲ್ಲಿ ಏನು ಪರಿಣಾಮವನ್ನು ಕೊಡ್ತದೆ, ಅದರ ಲಯದ ಮಧುರತೆ, ಲಯ ಮಾಧುರ್ಯ, ಆಮೇಲೆ ಬಳಸಿದಂಥ ಆ ಶಬ್ದಗಳು ಅದರ ಒಂದು ಲಾಲಿತ್ಯ, ಆಮೇಲೆ ಆ ಭಾಷೆಯಲ್ಲಿ ಇರುವಂಥ ಚಿಂತನಾ ವಿಚಾರಗಳು, ಆ ಸಾಹಿತ್ಯದಲ್ಲಿ ಆ ಪದ್ಯದಲ್ಲಿರುವಂಥ ಚಿಂತನಾ ವಿಚಾರಗಳು, ಇವು ಮೂರು ಮುಖ್ಯವಾಗಿದ್ದುಕೊಂಡು ನಾವು ಪದ್ಯವನ್ನು ರಚಿಸಿದಾಗ ಅದು ಹೆಚ್ಚಿನ ಪರಿಣಾಮವನ್ನು ಕೊಡುತ್ತದೆ. ಹಾಗಾಗಿ ನೀವು ಪದ್ಯವನ್ನು ರಚಿಸಿ ಅದು ಛಂದಸ್ಸಿನ ದೋಷ ಇದ್ದರೂ ಕೂಡ ಅದು ಪದ್ಯ ಅಲ್ಲ ಅಂತ ಹೇಳಿ ನಾಗವರ್ಮ ಹೇಳಿದ್ದಾನೆ. ನೀವು ಉತ್ತಮವಾದಂಥ ಪದ್ಯವನ್ನು ರಚಿಸಿದರೂ ಕೂಡ ಅಲ್ಲಿ ಛಂದಸ್ಸಿನ ಎಡವಟ್ಟಿದ್ದರೆ ಸಂಗೀತಗಾರರಿಗೆ ಹಾಡುವುದಕ್ಕೆ ಇಷ್ಟವಾಗುವುದಿಲ್ಲ. ಅವರು ಹೇಳ್ತಾರೆ ಇದೆಂತ ಇಲ್ಲಿ ಮುಗ್ಗಟ್ಟಾಗುತ್ತೆ, ಮತ್ತೇನೋ ಸೇರಿಸಿಕೊಂಡು ಪದ್ಯ ಹಾಡ್ತಾರೆ, ಅದು ಬೇರೆ ವಿಷಯ. ಯಕ್ಷಗಾನದಲ್ಲಾದರೆ ಆ ಛಂದೋಬದ್ಧತೆ ಇದ್ದರೆ ಮಾತ್ರ ಹಾಡೋದಕ್ಕಾಗುತ್ತೆ, ಇಲ್ಲದಿದ್ದರೆ ಆಗೋದಿಲ್ಲ ಅಂತ ಹೇಳ್ತಾರೆ, ನೇರ ಹೇಳ್ತಾರೆ. ಯಕ್ಷಗಾನದಲ್ಲಿ ಇವತ್ತಿಗೂ ಆದಿಪ್ರಾಸ ಉಳ್ಕೊಂಡು ಬಂದಿದೆ, ಅಂತ್ಯಪ್ರಾಸ ಉಳ್ಕೊಂಡು ಬಂದಿದೆ, ಛಂದೋಬದ್ಧತೆ ಉಳಿದಿದೆ. ಕನ್ನಡ ಸಾಹಿತ್ಯದ ಆ ಕಾಲದಿಂದ ಈ ಕಾಲದ ತನಕ ಏನು ಛಂದೋವೈವಿಧ್ಯಗಳಾಗಿವೆ ಅವೆಲ್ಲ ಯಕ್ಷಗಾನದಲ್ಲಿದೆ. ಕೀರ್ತನಾ ಸಾಹಿತ್ಯದಲ್ಲೂ ಕೂಡ ಇದೆ ಛಂದೋವೈವಿಧ್ಯಗಳು, ತಾಳದ ಮಟ್ಟುಗಳು ಎಲ್ಲ ಸಿಗುತ್ತೆ ನಮಗೆ ಅಧ್ಯಯನಕ್ಕೆ. ಹಾಗಾಗಿ ಛಂದಸ್ಸು ಎನ್ನುವುದು ಇವತ್ತಿಗೂ ಕೂಡ ಬಿಟ್ಟು ಹೋಗಿಲ್ಲ, ಅದು ಬದ್ಧವಾಗಿ ಇದ್ದುಕೊಂಡೇ ಅದು ಸಾಹಿತ್ಯದ ಪದ್ಯ ರಚನೆಯ ಗರ್ಭದೊಳಗೆ ಅಡಕವಾಗಿ ಇರ್ತದೆ. ಇನ್ನು ನಮಗೆ ಇವತ್ತಿನ ನಮ್ಮ ಕನ್ನಡ ಕಾವ್ಯ ಕಮ್ಮಟಕ್ಕೆ ಪೂರಕವಾಗಿ ಕವಿತೆಗಳ ಒಂದು ಲಯವಿನ್ಯಾಸವನ್ನು ಗಮನಿಸುವ, ಇದು ನಿಮಗೆ ಹೆಚ್ಚು ಪ್ರಯೋಜನವಾಗುತ್ತದೆ ಅಂತ ನಾನು ಭಾವಿಸ್ತೇನೆ. ಮೂರು ಮಾತ್ರೆಯ ಲಯದ ಪದ್ಯವನ್ನು ನಾವೊಂದು ಗಮನಿಸಿಕೊಳ್ಳುವುದು. ಮೂರು ಮಾತ್ರೆಯ ಗಣಗಳು ಇರಬೇಕು, ಸರಾಗವಾಗಿ ನಮಗೆ ಆ ಗಣಗಳು ಸಿಗಬೇಕು. ಪ್ರೇಮ ಜಲ ತರಂಗದಲ್ಲಿ, ಈಗ ಅದು ಹೀಗೆ ಹೇಳುವಾಗ ಒಂದು ಶಬ್ದ ಪ್ರೇಮ ಜಲ ತರಂಗದಲ್ಲಿ ಅಂತ ಹೇಳ್ತೇವೆ, ಅಲ್ಲಿ ಎಷ್ಟು ಗಣಗಳಿದೆ? ಪ್ರೇಮ ಮೂರು ಮಾತ್ರೆಯ ಗಣ ಸಿಗುತ್ತೆ, ಜಲ ತರಂಗ ಎನ್ನುವಲ್ಲಿ ಜಲತ ಅಲ್ಲಿ ಮೂರು ಮಾತ್ರೆಯ ಗಣ ಆಗುತ್ತೆ, ರಂಗ ಪ್ರತ್ಯೇಕ ಆಗುತ್ತೆ, ದಲ್ಲಿ ಪ್ರತ್ಯೇಕ ಆಗುತ್ತೆ, ಆಗ ಮೂರು ಮಾತ್ರೆಯ ಗಣಗಳು ಸಿಗುತ್ತೆ. ಪ್ರೇಮ ಜಲತ ರಂಗದಲ್ಲಿ ಮೂರು ಮಾತ್ರೆಯ ಗಣಗಳು ಸಿಗುತ್ತೆ. ಅದರ ಲವಿತ ಭಾವ ಭಾವ ನೇಯಲಿ ಭಾವಿ ಸಿರ್ಪ ಎದೆಯ ತಳದಿ ರಾಜ್ಯ ಕಟ್ಟಿ ನೆಲೆಸಿ ಹೇ, ಅಲ್ಲಿ ಹೇ ಎನ್ನುವುದು ದೀರ್ಘ ಆಗುತ್ತೆ, ಆಲಾಪನೆಯ ಅಲ್ಲಿ ಅದು ಗೀತಮೋಕ್ಷ ಸ್ಥಾನ ಅಂತ ಹೇಳ್ತಾರೆ, ಅಥವಾ ಮುಡಿ ಅಂತಲೂ ಹೇಳ್ತಾರೆ, ಆಲಾಪನೆಯ ಸ್ಥಾನ, ಅಲ್ಲಿ ಆಲಾಪನೆ ವೃದ್ಧಿ ಆಗುತ್ತೆ. ಇದು ನಾಡೋಜ ಕಯ್ಯಾರ ಕಿಂಜನರಯ್ಯವರ ನೀನು ನನ್ನ ಭಾವನೆಯಲ್ಲಿ ಎನ್ನುವ ಕವಿತೆಯ ಮೊದಲ ನಾಲ್ಕು ಸಾಲುಗಳು. ತ್ರಿಮಾತ್ರಾಲಯ ಗೊತ್ತಾಯಿತು ತಾನೆ, ಪ್ರೇಮ ಜಲತ ರಂಗದಲ್ಲಿ ಅದರೊಳವಿತ ಭಾವ ಭಾವನೆಯಲ್ಲಿ ಭಾವಿ ಸಿರ್ಪ ಎದೆಯ ತಳದಿ ರಾಜ್ಯ ಕಟ್ಟಿ ನೆಲೆಸಿ ಹೇ. ಹೇ ಅಕ್ಷರ ಪ್ರತ್ಯೇಕ ಆಗುತ್ತೆ, ಅದು ಗುರು ಅಕ್ಷರ, ಅದು ಮೂರು ಮಾತ್ರೆಯ ಗಣದ ವ್ಯಾಪ್ತಿಗೆ ಹೊಂದಿಕೊಳ್ಳುತ್ತದೆ, ಆಲಾಪನೆಯಲ್ಲಿ ಅದು ಮತ್ತಷ್ಟು ದೀರ್ಘ ಆಗುತ್ತೆ. ಈಗ ಮೂರು ಮಾತ್ರೆಯ ಗಣಗಳು ಇದ್ದು ರಚಿಸಿರುವಂಥ ಪದ್ಯ ಯಾವುದಕ್ಕೆ ಸೇರಿಕೊಳ್ಳುತ್ತದೆ? ಅದು ಏಕತಾಳಕ್ಕೆ ಹಾಡುವುದಕ್ಕೆ ಬರುತ್ತೆ, ರೂಪಕ ತಾಳಕ್ಕೆ ಹಾಡುವುದಕ್ಕೆ ಬರುತ್ತೆ, ಅಷ್ಟತಾಳಕ್ಕೆ ಹಾಡುವುದಕ್ಕೆ ಬರುತ್ತೆ, ಇದನ್ನು ನೀವು ತಿಳಿದುಕೊಳ್ಬೇಕು. ಆದಿತಾಳಕ್ಕೂ ಹಾಡುವುದಕ್ಕೆ ಆಗತ್ತೆ. ಇನ್ನು ನಾಲ್ಕು ಮಾತ್ರೆಯ ಲಯಕ್ಕೆ ಇನ್ನೊಂದು ಪದ್ಯವನ್ನು ಗಮನಿಸೋಣ. ನೀವು ಹೆಚ್ಚಾಗಿ ಶಾಲೆಯಲ್ಲಿ ಓದಿದ ಹಾಡಿದ ಪದ್ಯವೇ ಬಾರಿಸು ಕನ್ನಡ ಡಿಂಡಿಮವ,
ಕೂಡಲೇ ಗೊತ್ತಾಗುತ್ತೆ ನಿಮಗೆ ಏನು ಬಾರಿಸು ಕನ್ನಡ ಡಿಂಡಿಮವ. ಎಷ್ಟೆಷ್ಟು ಮಾತ್ರೆಗಳಿದೆ ಅಲ್ಲಿ, ಎಷ್ಟೆಷ್ಟು ಮಾತ್ರೆ ಗಣಗಳಿರ್ತವೆ? ಬಾರಿಸು ನಾಲ್ಕು ಮಾತ್ರೆ, ಕನ್ನಡ ನಾಲ್ಕು ಮಾತ್ರೆ, ಡಿಂಡಿಮ ನಾಲ್ಕು ಮಾತ್ರೆ, ಮತ್ತೆ ಒಂದು ಅಕ್ಷರ ಪ್ರತ್ಯೇಕ ಆಗುತ್ತೆ, ಅದು ನಾಲ್ಕು ಮಾತ್ರೆಯ ಹಿಗ್ಗುವಿಕೆಯನ್ನು ಹೊಂದಿರ್ತದೆ, ಆಲಾಪನೆಗೆ ಸೇರಿರ್ತದೆ. ಬಾರಿಸು ಕನ್ನಡ ಡಿಂಡಿಮವಾ ಅಂತ ಹೇಳುವಾಗ ಅಲ್ಲಿ ನಾಲ್ಕು ಮಾತ್ರೆಯ ಗಣದ ಒಂದು ಪ್ರಸ್ತಾರ ಅಥವಾ ಪ್ರತ್ಯೇಕತೆ ನಮಗೆ ಗೊತ್ತಾಗುತ್ತೆ ಆಲಾಪನೆಯಲ್ಲಿ. ಮತ್ತು ಓ ಕರ್ನಾಟಕ ಹೃದಯ ಶಿವ, ಓ ಕರ್ನ್ ಅಲ್ಲಿ ನಾಲ್ಕು ಮಾತ್ರೆ ಸಿಗುತ್ತೆ ನಮಗೆ. ಒತ್ತಕ್ಷರದ ಹಿಂದಿನ ಅಕ್ಷರ ಕರ್ನಾಟಕ, ಅದರ ಕಾಕ್ಷರ ಒತ್ತಕ್ಷರ ಅದು ಗುರು ಆಗುತ್ತೆ. ಓ ಕರ್ನಾಟಕ ಹೃದಯ ಶಿವ ಅಂತ ಹೇಳುವಲ್ಲಿ ಓ ಕರ್ನ್ ಅಲ್ಲಿ ನಾಲ್ಕು ಮಾತ್ರೆ ಸಿಗುತ್ತೆ. ನಾಟಕ ಅಲ್ಲಿ ನಾಲ್ಕು ಮಾತ್ರೆ, ಹೃದಯ ಶಿ ಅಲ್ಲಿ ನಾಲ್ಕು ಮಾತ್ರೆ, ವಾ ಪ್ರತ್ಯೇಕ ಆಗುತ್ತೆ. ನೋಡಿ, ಮೊದಲ ಪಾದವು ನಾಲ್ಕು ಮಾತ್ರೆ, ಮೂರು ಗಣಗಳು ಮತ್ತು ಒಂದು ಗುರು ಇರ್ತದೆ. ಎರಡನೇ ಪಾದದಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳಿರ್ತದೆ, ಒಂದು ಗುರು ಇರ್ತದೆ. ನಿಮಗೆ ಆ ಪ್ರತ್ಯೇಕತೆ ಕೂಡಲೇ ಗೊತ್ತಾಗುತ್ತೆ. ಇದು ಸಾಮಾನ್ಯವಾಗಿ ಛಂದಸ್ಸಿನ ಜ್ಞಾನ ಇಲ್ಲದವರಿಗೂ ಅದರಲ್ಲಿ ಒಂದು ನಿರ್ದಿಷ್ಟವಾದಂಥ ಲಯ ಇದೆ, ಅದು ಹಾಡುವಾಗ ಎಷ್ಟು ಸುಂದರವಾಗಿ ವ್ಯಕ್ತವಾಗುತ್ತೆ, ಅದನ್ನೆಲ್ಲ ನೀವು ಅನುಭವಿಸಿದ್ದೀರಾ. ಮುಂದೆ ನೋಡೋಣ. ಮತ್ತೆ ಆ ಪಲ್ಲವಿಯಲ್ಲಿ ಹೇಗಿರ್ತದೆ ಅಂದರೆ ಬಾರಿಸು ಕನ್ನಡ ಡಿಂಡಿಮವ ಮತ್ತೆ ಬರ್ತದೆ. ಅಂದರೆ ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ, ಇದು ಪಲ್ಲವಿ ಆಯಿತು. ಪ್ರತಿ ಚರಣದ ಮಧ್ಯ ಮಧ್ಯೆ ಪಲ್ಲವಿಯನ್ನು ಹಾಡುವಂಥ ಕ್ರಮ ಇರುತ್ತದೆ. ಇನ್ನು ಸತ್ತಂತಿಗರನ್ನು ಬಡಿದೆಚ್ಚರಿಸು, ಕಚ್ಚಾಡುವವರನ್ನು ಕೂಡಿಸಿ ಒಲಿಸು. ಸತ್ತಂತಿಗರನ್ನು ಬಡಿದೆಚ್ಚರಿಸು ಎನ್ನುವಲ್ಲಿ ಮೂರು ನಾಲ್ಕು ಮಾತ್ರೆ ಗಣಗಳು ಸಿಗುತ್ತವೆ. ಸತ್ತನ್ ತಿಗರನು ಬಡಿದೆಚ್ಚರಿಸು, ಆ ಮೂರು ಮಾತ್ರೆಯ ಗಣ ಬಂದರೂ ಕೂಡ ಅದು ಪದ್ಯದ ಒಂದು ಆಲಾಪನೆಯ ಸೌಂದರ್ಯಕ್ಕಾಗಿ ಕೊನೆಗೆ ಮೂರು ಮಾತ್ರೆಯ ಗಣವನ್ನು ಇಟ್ಟುಕೊಳ್ಳುವುದು. ನಿಜವಾಗಿ ಅದು ಎಚ್ಚರಿಸು ಆಲಾಪನೆ ಆಗುವಾಗ ಅದು ನಾಲ್ಕು ಮಾತ್ರೆಯ ಗಣವೇ ಆಗುತ್ತೆ. ಇನ್ನು ಕಚ್ಚಾ ಡುವರನು ಕೂಡಿಸಿ ಒಲಿಸಿ, ಒಲಿಸು ಗೊತ್ತಾಯ್ತಲ್ಲ, ಇಲ್ಲಿಯೂ ಕೂಡ ನಾಲ್ಕು ಮಾತ್ರೆಯ ಗಣಗಳೇ ಸಿಗುತ್ತೆ. ಆಮೇಲೆ ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು. ಕೂಡಲೇ ನಿಮಗೆ ಆ ಲಯ ಗೊತ್ತಾಗುತ್ತೆ. ಈ ಲಯವನ್ನು ಇಟ್ಟುಕೊಂಡು ನೀವೊಂದು ಕವಿತೆಯನ್ನು ರಚಿಸುವುದಕ್ಕೆ ಆಗುತ್ತೆ. ಬೇರೆ ಬೇರೆಯವರು ಇಂತಹ ಲಯದಲ್ಲಿ ಕವಿತೆ ರಚಿಸಿದ್ದನ್ನು ನಾವು ಗಮನಿಸುವುದಕ್ಕೆ ಬರುತ್ತದೆ. ಇದು ಕುವೆಂಪುರವರ ಪ್ರಸಿದ್ಧ ಪದ್ಯ, ನಿಮ್ಗೆ ಗೊತ್ತೋ. ಇನ್ನೊಂದು ನೋಡೋಣ. ಬರಲಿದೆ ಆಹಾ ದೂರದಿ ಬರಲಿದೆ, ನೋಡಿ ನಾಲ್ಕು ಮಾತ್ರೆಯ ಗಣಗಳೇ. ಬುಸುಗುಟ್ಟುವ ಪಾತಾಳದ ಹಾವೋ, ಹಸಿವಿನ ಭೂತದ ಕೂಯುವ ಕೂಗೋ, ಹೊಸತಿದ್ದು ಕಾಲದ ಕೋಣನ ಓಹೋ. ಯಾರ ಪದ್ಯ ಇದು? ಯಾರಿಗಾದ್ರೂ ಮಕ್ಕಳು ಅಧ್ಯಯನ ಮಾಡಿಲ್ವಾ? ಪಂಜೆ ಮಂಗೇಶ್ವರಾಯರದು ಪದ್ಯ ಗೊತ್ತಾಯ್ತಲ್ಲ. ತೆಂಕನ ಗಾಳಿ ಆಟ ಅನ್ನೋದು ಅದು ಹೆಚ್ಚು ಜನಪ್ರಿಯವಾದಂಥ ಪದ್ಯ. ನಾಲ್ಕು ನಾಲ್ಕು ಮಾತ್ರೆಗಳೇ ಸಿಗುತ್ತೆ ಅಲ್ಲ. ಬರಲಿದೆ ಆಹಾ ದೂರದಿ ಬರಲಿದೆ, ಬುಸುಗುಟ್ಟುವ ಪಾ ತಾಳದ ಹಾವೋ, ಹಸಿವಿನ ಭೂತದ ಕೂಯುವ ಕೂವೋ, ಹೊಸತಿದು ಕಾಲದ ಕೋಣನ ಹೋ ಓ ಹೋ ಗೊತ್ತಾಯ್ತಲ್ಲ. ಮುಂದೆ ಇನ್ನೊಂದು ಗಮನಿಸಿಕೊಳ್ಳೋಣ. ನಾಲ್ಕು ಮಾತ್ರೆಯ ಗಣಗಳು. ಚಿನ್ನದ ಬಿಂದಿಗೆ ಬೆಳಕನ್ನು ಸುರಿಯಿತು ಮೂಡಲ ದೆಸೆಯಿಂದ, ದ ಅಕ್ಷರ ಮತ್ತೆ ಉಳಿಯುತ್ತೆ, ಅದು ಗುರು ಅಕ್ಷರ ಆಗುತ್ತೆ, ನಾಲ್ಕು ಮಾತ್ರೆಯ ವ್ಯಾಪ್ತಿ ಇದೆ. ಚಿನ್ನದ ಬಿಂದಿಗೆ ಬೆಳಕನ್ನು ಸುರಿಯಿತು ಮೂಡಲ ದೆಸೆಯಿಂದ, ಮಂಜಿನ ಹನಿಗಳ ನೆಸೆಯುತ್ತ ಬಂದಿತು ಗಾಳಿ ಬೋ ಗಸೆಯಿಂದ, ಗಾಳಿ ಬೊಗಸೆಯಿಂದ ಅಲ್ಲಿ ಗಣಗಳು ಪ್ರತ್ಯೇಕ ಆಗುತ್ತೆ. ಮೊಗ್ಗೆಯ ಬಾಯನ್ನು ಬಿಡಿಸುತ್ತ ಬಂದವು ದುಂಬಿಯ ಪರಿವಾರ, ಸೇರಲು ಮೋಡವು ತೊಡಿಸುತ್ತ ಇಳಿದವು ಕಣಿವೆಗೆ ಹುಹಾರ. ನೋಡಿ ಎಷ್ಟು ಸುಲಭವಾಗಿದೆ ಆ ಗಣಗಳು, ಅವುಗಳನ್ನು ಹೊಂದಿಸಿಕೊಂಡಾಗ ನೀವು ಕೂಡ ಹಾಗೆ ಒಂದು ರಚನೆ ಮಾಡಿ ನೋಡಿಕೊಳ್ಳಿ, ನಿಮ್ಮ ಶಬ್ದಗಳು ಕೂಡ ಅಷ್ಟು ಮಧುರವಾಗಿ ಸೇರಿಕೊಳ್ಳುತ್ತವೆ. ಅದೇ ರೀತಿಯಲ್ಲಿ ಗಣಗಳು ಸರಿ ಇರಬೇಕು. ಎಲ್ಲಿ ಸೇರಿಕೊಳ್ಳುವುದಿಲ್ವೋ ಅಲ್ಲಿ ನಿಮ್ಮ ಗಣದೋಷ ಇದೆ ಅಂತಲೇ ಲೆಕ್ಕ. ಅದು ಕಟ್ಟಿಕೊಂಡು ಹಾಡುವುದಕ್ಕೆ ಕಟ್ಟಿಕೊಂಡ್ರೆ ಆವಾಗ ಗಣದೋಷ ಇದೆ ಅಂತ ಕೂಡಲೇ ಗೊತ್ತಾಗುತ್ತೆ. ಇನ್ನು ಐದು ಮಾತ್ರೆಯ ಲಯ. ಐದು ಮಾತ್ರೆಯ ಲಯದಲ್ಲಿ ನಮಗೆ ತುಂಬ ಪದ್ಯಗಳು ಸಿಗುತ್ತವೆ. ನಾಲ್ಕು ಮಾತ್ರೆಯ ಲಯದಲ್ಲೂ ತುಂಬ ಪದ್ಯಗಳು ಸಿಗುತ್ತವೆ. ರಾಯರು ಬಂದರು ಮಾವನ ಮನೆಗೆ, ಅಲ್ಲಿ ನೋಡಿ ನಾಲ್ಕು ಮಾತ್ರೆಯ ಲಯವೇ ಇದೆ. ಐದು ಮಾತ್ರೆಯ ಲಯದಲ್ಲಿ ನಾನು ಈಗ ಚಿನ್ನದ ಬಿಂದಿಗೆ ಹಾಡು ಹೇಳಿದೆ ಅಲ್ಲ, ಅದು ಸುರಂ ಎಕ್ಕುಂಡಿಯವರ ಶಬರಿ ಕವಿತೆಯಿಂದ ಆಯ್ದ ಪದ್ಯ. ಈಗ ನೋಡಿ ಕೆ ಎಸ್ ನರಸಿಂಹಸ್ವಾಮಿ ಅವರ ಪದ್ಯವನ್ನೊಂದು ಗಮನಿಸಿಕೊಳ್ಳೋಣ. ಬಲೆಗಾರ ಹಾಡು. ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಗೆನು, ಒಳಗೆ ಬರಲಪ್ಪಣೆಯೇ ದೊರೆ, ಕೇಳಿದ್ದೀರಲ್ಲ. ಅಲ್ಲಿ ಐದು ಮಾತ್ರೆಯ ಗಣಗಳು ಸಿಗುತ್ತವೆ. ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಗೆನು, ಒಳಗೆ ಬರ
ಲಪ್ಪಣೆಯೇ ದೊರೆಯೇ ಎನ್ನು. ನವಿಲೂರ ಮನೆಯಿಂದ ನುಡಿಯೊಂದ ತಂದಿಗೇನು, ಐದು ಮಾತ್ರೆ ಗಣಗಳು. ನವಿಲೂರ ಮನೆಯಿಂದ ನುಡಿಯೊಂದ ತಂದಿಗೇನು, ಬಳೆಯ ತೊಡಿಸುವುದಿಲ್ಲ ನಿಮಗೆ. ಇಲ್ಲಿ ಏನಂದರೆ, ಪಾಪ ಮಾವನ ಕೋಪದಿಂದ ಹೆಂಡತಿಯನ್ನು ತಾಯಿ ಮನೆಯಲ್ಲಿ ಬಿಟ್ಟಿದ್ದಾನೆ ಗಂಡ. ಪಾಪ ಅವಳು ಗಂಡನಿಗೋಸ್ಕರ ಕಣ್ಣೀರು ಸುರಿಸ್ತಾ ಇದ್ದಾಳೆ. ಈ ಬಳೆಗಾರ ಅಲ್ಲಿ ಹೋದಾಗ ವಿಚಾರ ಗೊತ್ತಾಯಿತು. ಹಾಗಾಗಿ ಅವಳ ನೋವನ್ನು ಗಂಡನಿಗೆ ಹೇಳುವುದಕ್ಕಾಗಿ ಬರೆದು ಬಂದಂಥ ಸಂದರ್ಭದ ಹಾಡಿದು ಮೈಸೂರು ಮಲ್ಲಿಗೆ ಹಾಡು, ಜನಪ್ರಿಯ ಹಾಡು. ಅದನ್ನು ಅವರು ಪ್ರಣಯ ಕವಿತೆ ಅಂತ ಹೇಳಲಿಲ್ಲ, ದಾಂಪತ್ಯ ಕವಿತೆ ಅಂತ ಹೇಳಿದರು. ಯಾಕೆಂದರೆ ಅದು ಜನರಿಗೆ ಅಷ್ಟು ಆಕರ್ಷಣೆ ಆಯಿತು. ಮೈಸೂರು ಮಲ್ಲಿಗೆ ಗೊತ್ತಲ್ಲ, ಅದು ಅಷ್ಟು ಆಕರ್ಷಣೆ ಆದ ಕಾರಣದಿಂದಾಗಿ ಅದು ದಾಂಪತ್ಯ ಗೀತೆಯಾಗಿ, ಮತ್ತು ಅದರ ಕಥನವೂ ಕೂಡ ದಾಂಪತ್ಯ ಕಥನವೇ ಆಗಿದೆ. ಇನ್ನು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ಮಬ್ಬಿನಿಂದ ಮಬ್ಬಿಗೆ ಒಂದು ಕವಿತೆಯನ್ನು ನೋಡೋಣ. ಇದು ಕೂಡ ಪಗಣಲಯವೇ. ಆರು ಗಂಟೆಯ ಮೊಳಗು, ಆರು ಗಂಟೆಯ ಮೊಳಗು, ಐದು ಮಾತ್ರೆ ಗಣಗಳು. ಮೂಡನದ ಹೆರಿಗೆ ಮನೆ, ಮೂಡನದ ಹೆರಿಗೆ ಮನೆಯಲ್ಲಿ ಸಡ ಗರವೋ ಸಡಗರ ಎನ್ನುವುದು. ಮೂಡನದ ಹೆರಿಗೆ ಮನೆಯಲ್ಲಿ ಸಡಗರವೋ ಸಡಗರ ಎನ್ನುವುದು ನೇರವಾಗಿ ಓದುವಾಗ ನಮ್ಗೆ ಗೊತ್ತಾಗತ್ತೆ. ಕತ್ತಲಿನ ಬಸಿರು ಬೆಸಲಾದ ಬಂಗಾರ ಮೋರೆಯ ಕುವರ ಬಂದ ಉಲ್ಲಾಸ ತಂದ. ನೋಡಿ ಅಲ್ಲಿ ಬಂದ ಉಲ್ಲಾಸ ತಂದ, ಪ್ರಾಸ ನೋಡಿ. ಇಲ್ಲಿ ನಿಮಗೆ ಪ್ರಾಸಗಳ ಚಿನ್ನದ ಬಿಂದಿಗೆ ಬೆಳಕನ್ನು ಸುರಿಯಿತು ಮೂಡಲ ದೆಸೆಯಿಂದ, ಮಂಜಿನ ಹನಿಗಳ ನೆಸೆಯುತ್ತ ಬಂದಿತು ಗಾಳಿ ಬೊಗಸೆಯಿಂದ. ಆದಿ ಪ್ರಾಸ ಅಲ್ಲ, ಅಂತ್ಯಪ್ರಾಸಗಳು ಸಿಗುತ್ತವೆ, ಗೊತ್ತಾಯ್ತಲ್ಲ. ಹಾವೋ ಕೂಹೋ ಎನ್ನುವಲ್ಲಿ ಕೂಡ, ಮತ್ತು ಡಿಂಡಿಮವ ಹೃದಯ ಶಿವ ಅಲ್ಲಿ ನೋಡಿ ಅಂತ್ಯಪ್ರಾಸ. ಬಡಿದೆಚ್ಚರಿಸು ಕೂಡಿಸು ಒಲಿಸು ಅಂತ್ಯಪ್ರಾಸ ಇದೆ. ಹೀಗೆ ಅಂತ್ಯಪ್ರಾಸವನ್ನು ಇಟ್ಟುಕೊಂಡಾಗ ಪದ್ಯ ಸೊಗಸಾಗುತ್ತೆ. ಮುಂದೆ ಹಸಿದಿಹುದು ಹೊಟ್ಟೆ ಕೊಡು ಅನ್ನವನು ನನ್ನ ತನು, ಇದು ಗೋಪಾಲಕೃಷ್ಣ ಎಂ ಗೋಪಾಲಕೃಷ್ಣ ಅಡಿಗ ಅವರ ಕವಿತೆ ಇದು. ಹಸಿದಿಹುದು ಒಂದು ಗಣ ಸಿಗುತ್ತೆ ಐದು ಮಾತ್ರೆದು, ಹೊಟ್ಟೆ ಉದರ ಕೊಡು ಐದು ಮಾತ್ರೆ ಒಂದು ಗಣ ಆಗುತ್ತೆ. ಹೊಟ್ಟೆ ಕೊಡು ಅನ್ನವನು ಐದು ಮಾತ್ರೆ ಗಣ, ನನ್ನ ತನು ತನು ದೇಹ ಅದು ಐದು ಮಾತ್ರೆ ಗಣ ಆಗುತ್ತೆ. ಕೋಡುತ್ತಿದೆ ಚಳಿಗೆ, ಚಳಿಗೆ ಏನು ಚಳಿ ಹಿಡ್ತಿದೆ ಅಂತ, ಕೋಡುತ್ತಿದೆ ಚಳಿಗೆ ಕೊಡು ಬಟ್ಟೆಗಳನ್ನು. ಪಾಪ ಬಡವರ ಒಂದು ಪರಿಸ್ಥಿತಿ ಈ ಕವಿತೆಯಲ್ಲಿ ವ್ಯಕ್ತವಾಗುತ್ತೆ. ಮುಂದೆ ಅಲ್ಲಿ ಕೋಡುತ್ತಿದೆ ಚಳಿಗೆ ಕೊಡು ಬಟ್ಟೆಗಳನ್ನು, ನೂ ಮತ್ತೊಂದು ಗಣದ ವ್ಯಾಪ್ತಿಯನ್ನು ಪಡೆಯುತ್ತದೆ, ಇದು ಪ್ರತ್ಯೇಕವಾಗುತ್ತೆ. ಗಾಳಿ ಬೆಳಕಿನ ಗೋರಿ, ಗಾಳಿ ಬೆಳಕಿನ ಗೋರಿ ಎಲ್ಲಿ ಹೂತಿರುವೆನಿದೋ, ಎಲ್ಲಿ ಹೂತಿರುವೆನಿದೋ ಎನ್ನುವಲ್ಲಿ ಕೂಡ ಐದು ಮಾತ್ರೆಯ ಗಣಗಳು ಸಿಗುತ್ತವೆ. ಕೊಡು ನನಗೆ ಸುವಿಶಾಲ ವಸತಿಗಳನ್ನು ಐದೈದು ಮಾತ್ರೆಯ ಮೂರು ಗಣಗಳು, ಮತ್ತು ಒಂದು ಗುರು ಅಕ್ಷರ ಸಿಗುತ್ತೆ. ಇದು ಮೊದಲು ಆಮೇಲೆ ಉಳಿದುದೆಲ್ಲ ಅಂತ ಹೇಳ್ತಾರೆ. ಇದು ಮೊದಲು ಆಮೇಲೆ ಉಳಿದುದೆಲ್ಲ, ಅಲ್ಲಿ ಮೂರು ಐದು ಮಾತ್ರೆಯ ಗಣಗಳು ಒಂದು ಗುರು ಅಕ್ಷರ ಸಿಗುತ್ತೆ. ಅದುವರೆಗೆ ಉಳಿದುದೆಲ್ಲ, ಅದುವರೆಗೆ ಉಳಿದೆಲ್ಲ ಮಾತು ಹೊಲ್ಲ ಎನ್ನುವಲ್ಲೂ ಕೂಡ ಒಂದೇ ಲೆಕ್ಕ ಐದೈದು ಮಾತ್ರೆ ಮೂರು ಗಣಗಳು ಮತ್ತು ಒಂದು ಗುರುವಾಕ್ಷರ ಸಿಗುತ್ತೆ. ಹೀಗೆ ಲಯಬದ್ಧತೆ ಇರುವುದನ್ನು ನಾವು ಗಮನಿಸುವುದಕ್ಕೆ ಆಗುತ್ತೆ. ಇನ್ನು ಡಾಕ್ಟರ್ ಸಿದ್ಧಲಿಂಗಯ್ಯ ಅವರ ಒಂದು ಕವಿತೆಯನ್ನು ಗಮನಿಸಿಕೊಳ್ಳೋಣ. ನೂರಾರು ಹಾವುಗಳು ಊರೆಲ್ಲ ನೋವುಗಳು, ಸಂಪಿಗೆಯ ಮರದಲ್ಲಿ ಸಾವಿನಾಟ ಐದು ಮಾತ್ರೆ ಗಣಗಳು. ನೂರಾರು ಹಾವುಗಳು ಊರೆಲ್ಲ ನೋವುಗಳು, ಹಾವುಗಳಂದರೆ ವಿಷ ಜಂತುಗಳು, ಊರೆಲ್ಲ ಇದ್ದಾರೆ ಅಂದರೆ ಪರಿಸ್ಥಿತಿ ನೋಡಿ ಹೇಗಿದೆ ಅಂತ. ಸಂಪಿಗೆಯ ಮರದಲ್ಲಿ ಸಾವಿನಾಟ ಐದು ಮಾತ್ರೆಯ ಗಣಗಳು ಮತ್ತು ಒಂದು ಗುರುವಾಕ್ಷರ ಪ್ರತ್ಯೇಕ ಮಾಡಿದ್ರು. ಕೊಂಬೆ ಕೊಂಬೆಯ ಕೆಳಗೆ ಮಸೆದ ಕತ್ತಿಯ ಸಾಲು ಐದು ಮಾತ್ರೆಯ ಗಣಗಳು. ಕೊಂಬೆ ಕೊಂಬೆಯ ಕೆಳಗೆ ಮಸೆದ ಕತ್ತಿಯ ಸಾಲು, ಹೆಣಗಳು ಯಾಲೆಯಲ್ಲಿ ಮರದ ಕುಣಿತ ಅಲ್ಲಿ ಐದೈದು ಮಾತ್ರೆಯ ಗಣಗಳ ಲಯವಿನ್ಯಾಸ ಇದೆ. ಡಾಕ್ಟರ್ ಸಿದ್ಧಲಿಂಗಯ್ಯರವರ ಪದ್ಯಗಳು ಹಾಗೆ, ದಲಿತರು ಬರುವರು ದಾರಿ ಬಿಡಿ, ದೇಶವನ್ನು ಆಳುವರು ಅವರ ಕವಿತೆಗಳೆಲ್ಲ ಹಾಗೆ. ಮುಂದೆ ವೆಂಕಟರಾಜ ಪುಣಿಚಿತ್ತಾಯರ ಕವಿತೆಯೊಂದನ್ನು ಗಮನಿಸೋಣ, ಮಿಶ್ರಲಯದೊಂದು ಗಮನಿಸಿಕೊಳ್ಳೋಣ. ಆರು ಮಾತ್ರೆಗೆ ನಾಲ್ಕು ಮಾತ್ರೆಯ ನೀವು ಮೂರು ಗಣಗಳನ್ನು ಸೇರಿಸಿದರೆ ಅದು ಆರು ಮಾತ್ರೆಗೆ ಸೇರಿಕೊಳ್ಳುತ್ತದೆ, ರೂಪಕ ತಾಳಕ ಆಡುವುದಕ್ಕಾಗುತ್ತೆ. ಇಲ್ಲಿ ಪ್ರತ್ಯೇಕ ಅದನ್ನು ನಾನು ಪದ್ಯವಾಗಿ ಇಲ್ಲಿ ಗುರುತಿಸಲಿಲ್ಲ. ಮಿಶ್ರಲಯಕ್ಕೆ ಮೂರು ಮತ್ತು ನಾಲ್ಕು ಮಾತ್ರೆಯ ಗಣಗಳಾಗಿ ನೋಡಿ. ವೆಂಕಟರಾಜ ಪುಣಿಚಿತ್ತಾಯರ ಆಲದ ಮರದ ಕವಿತೆ. ಪೂರ್ವ ಕಾಲದ ಆಲ ಮರವಿದು, ಆಲದ ಮರವಿದು ಅಂತ ಅಲ್ಲಿ ಇದೆ ಅದು ಮಾತ್ರೆಯ ಲಯಕ್ಕೆ ನೋಡಿ. ಪೂರ್ವ ಕಾಲದ ಆಲ ಮರವಿದು ಜೋತು ಬಿದ್ದಿದೆ ಬೀಳಲು, ಬೀಳಲಿನ ತುದಿಯಲ್ಲಿ ಜೋಗುಳ ಆಡುತ್ತಿರುವರು ಮಕ್ಕಳು
ಎನ್ನುವಲ್ಲಿ ಮರದ ಪೊಟರೆಯ ನಡುವೆ ಹಕ್ಕಿಯ ಜೋಡಿಯಾಗಿದೆ ಒಕ್ಕಲು ಪ್ರೇಮ ಕೇಳಿಯ ನಡುವೆ ಕೇಳಿದೆ ಸಾವು ನೋವಿನ ಕತೆಗಳು ಗೊತ್ತಾಯ್ತಲ್ಲ ಧರಣಿ ಮಂಡಲ ಮಧ್ಯದೊಳಗೆ ಎನ್ನುವುದು ನೋಡಿ ಮೂರು ನಾಲ್ಕು ಮೂರು ನಾಲ್ಕು ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮೂರು ನಾಲ್ಕು ಮೂರು ನಾಲ್ಕರ ಲಯ ಸಿಗುತ್ತೆ. ಇದು ತ್ರಿವಿಡಿ ತಾಳಕ್ಕೆ ಹಾಡುವುದಕ್ಕೆ ಬರುತ್ತೆ. ಅಷ್ಟತಾಳಕ್ಕೆ ಮತ್ತು ಏಕತಾಳಕ್ಕೂ ಹಾಡುವಂಥ ಕ್ರಮ ಇದೆ. ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವರ ತುಳು ಮತ್ತು ಕನ್ನಡಕ್ಕೆ ಅನುವಾದಿಸಿದಂಥ ಒಂದು ಕವಿತೆ ಮುಸುಕು ತೆಗೆದೆಸೆ ಎನ್ನುವುದನ್ನು ಒಂದು ಗಮನಿಸಿಕೊಳ್ಳೋಣ. ಇದು ಕೂಡ ಮೂರು ಮತ್ತು ನಾಲ್ಕರ ಲಯ ಸಿಗುತ್ತೆ. ಮುಸುಕ ತೆಗೆದೆಸೆ ನಸುಕು ಅರಿದಿದೆ ಮಸಗುತ್ತಿದೆ ಮುನ್ನೇಸರು ಸೂರ್ಯನ ಬೆಳಗಾಗುತ್ತಾ ಇದೆ ಅಂತ. ಜಗವೇ ಮೈ ಮುರಿದು ಏಳುತ್ತಿದೆ ಕಳೆ ಸೂರ್ಯನಿಂದ ಕಳೆ ಏರುತ್ತಿದೆ. ಇನ್ನು ಜಗವೇ ಮೈ ಮುರಿದು ಏಳುತ್ತಿದೆ ಕಳೆಯುತ್ತ ಇಂಧನ ಬೇಸರು ನಾವು ಕಳೆಯುತ್ತ ಇಂಧನದ ಇದನ್ನು ಏನು ನೋವುಗಳು ನೆನಪುಗಳು ಅಥವಾ ಇಂಧನದ ವಿಚಾರಗಳನ್ನು ಕಳೆಯುತ್ತಾ ಮುಂದೆ ಏನು ಎನ್ನುವುದು ಸೂರ್ಯ ನಮ್ಮನ್ನು ವೃದ್ಧಿಸುವವ ಬೆಳಗಿಸುವವ ದೀಶಕ್ತಿಯನ್ನು ಬೆಳಗುವವ. ನಾವು ಸೂರ್ಯೋದಯಕ್ಕೆ ಮೊದಲು ಎದ್ದು ಧ್ಯಾನ ಯೋಗ ಇತ್ಯಾದಿಗಳನ್ನೆಲ್ಲ ಮಾಡಬೇಕು. ಆಗ ನಮ್ಮ ಈ ಮಾನಸಿಕ ಶಕ್ತಿ ಮತ್ತೊಂದು ರೀತಿಯಲ್ಲಿ ಪ್ರಚೋದಿತವಾಗುತ್ತೆ. ನಾವು ಆಕಾಶದಲ್ಲಿರುವಂಥ ನಕ್ಷತ್ರಗಳನ್ನಾದರೂ ಒಂದು ಕ್ಷಣಕ್ಕೆ ಲೆಕ್ಕ ಹಾಕ್ಬೋದಂತೆ, ಲೆಕ್ಕ ಹಾಕಲಿಕ್ಕೆ ಆಗೋದಿಲ್ಲ. ಆದರೆ ಚಿತ್ತಾಕಾಶ ಎನ್ನುವಲ್ಲಿರುವಂಥ ನಮ್ಮ ಯೋಚನೆಗಳು ಎಷ್ಟಿದೆ, ಎಷ್ಟು ಬರುತ್ತವೆ, ಹೇಗೆ ಸಾಧನೆ ಆಗುತ್ತೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯ ಇಲ್ಲ. ನಾವು ಇವತ್ತು ಹೀಗೆ ಸರಳವಾಗಿದ್ದರೆ ನಾಳೆ ಹೇಗೋ ಇರ್ಬೋದು, ಹೇಳುವುದಕ್ಕಾಗುವುದಿಲ್ಲ. ಹಾಗಾಗಿ ನಮ್ಮ ಶಕ್ತಿತ್ರಯಗಳು ಅಂತ ಇರ್ತದೆ. ಮೊದಲಿಗೆ ಇಚ್ಛೆ ಬೇಕು, ಇಚ್ಛೆಗೆ ತಕ್ಕ ನಾವು ಜ್ಞಾನ ಬೇಕು, ಜ್ಞಾನಕ್ಕೆ ತಕ್ಕ ನಮ್ಮ ಕ್ರಿಯೆ ಇರಬೇಕು. ಹೀಗೆ ಶಕ್ತಿತ್ರಯಗಳನ್ನು ನಾವು ವೃದ್ಧಿಸಿಕೊಳ್ಬೇಕು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಶಕ್ತಿತ್ರಯವನ್ನು ವೃದ್ಧಿಸಿದರೆ ಖಂಡಿತ ಆತ ಯಶಸ್ಸನ್ನು ಮುಟ್ಟುತ್ತಾನೆ. ಹೀಗೆ ಹೇಳುತ್ತಾ ನನ್ನ ವಿಷಯದ ಮುಕ್ತಾಯ ಭಾಗಕ್ಕೆ ಬರುತ್ತೇನೆ. ಒಂದು ಅರ್ಧ ಗಂಟೆ ಹೆಚ್ಚು ಮಾತಾಡ್ಬೋದಿತ್ತು. ಇವತ್ತು ಸಮಯದ ಒಂದು ಚೌಕಟ್ಟು ಮತ್ತು ಊಟದ ಸಮಯದ ಹೊತ್ತಿಗೆ ಸರಿಯಾಗಿ ನಾವು ಇನ್ನೊಂದು ಉಪನ್ಯಾಸ ಇರುವ ಕಾರಣದಿಂದಾಗಿ ಇನ್ನೊಂದು ಐದು ನಿಮಿಷ ನನ್ನ ಕವಿತೆಗಳ ಬಗ್ಗೆ ನಾನು ಹೇಳುವ ಅಂತ ಅನಿಸ್ತೆ. ಯಾಕೆಂದರೆ ಇಷ್ಟು ಛಂದಸ್ಸಿನ ಅಧ್ಯಯನ ಮಾಡಿಕೊಂಡು ಇಷ್ಟು ಕವಿತೆಗಳೆಲ್ಲ ವಿಚಾರವನ್ನೆಲ್ಲ ವಿಮರ್ಶೆ ಮಾಡಿಕೊಂಡು ಇವರೇನು ಮಾಡಿದ್ದಾರೆ ಅಂತ ನಿಮಗೊಂದು ಜಿಜ್ಞಾಸೆ ಬರಬಾರ್ದಲ್ಲ. ಅದಕ್ಕಾಗಿ ನಾನು ಇವತ್ತು ತೋನ್ಸೆ ಪುಷ್ಕಲ್ ಕುಮಾರ್ ಹತ್ರ ಆಡಬೇಕು ಅಂತ ಹೇಳಿದ್ದೇನೆ. ಕವಿತೆಯನ್ನು ಹಾಡಬೇಕು ಇವತ್ತು ಮಂಡನೆ ಮಾಡಿದ ಕವಿತೆ ಅಂತ. ಒಂದು ಕನ್ನಡ ಭಾಷೆಯ ಬಗ್ಗೆ ಇವತ್ತಿನ ಪರಿಸ್ಥಿತಿಯ ಬಗ್ಗೆ ಒಂದು ಗಮನಿಸಿಕೊಂಡು ಬರೆದಂಥ ಕವಿತೆ. ಕನ್ನಡ ಭಾಷೆಯ ಸವಿ ಹೆಜ್ಜೇನನು ಸವಿದಂತೆ. ಕನ್ನಡ ಭಾಷೆ ಎನ್ನುವುದು ಅದನ್ನು ಸವಿಬೇಕು. ಹಳೆಗನ್ನಡ ನಡುಗನ್ನಡ ಹೊಸಗನ್ನಡ ಇದನ್ನು ಸವಿಬೇಕು. ಹೆಜ್ಜೇನು ಸವಿದಂತೆ ಜೇನಿನ ತುಪ್ಪವನ್ನು ಸವಿದಂತೆ ಮರೆಯದಿರು ಕನ್ನಡಿಗ ಮರೆಯದಿರು. ನಾಡಿನ ಭಾಷೆಯು ನಮ್ಮಿ ಜೀವದ ನಾಡಿಯು ಆಡು ನುಡಿಯ ಸೊಗಸೇನದು ಉಳಿಸುವ ಗುಣವಿರಲಿ ಬೆಳೆಸುವ ಮನವಿರಲಿ. ಒಂದು ಚರಣ ಮುಗಿಯುತ್ತೆ. ಚಂಪು ಕವಿಗಳ ಇಂಪಿನ ಕಾವ್ಯವು ಹಳೆಗನ್ನಡ ಶರಣರ ವಚನದ ತತ್ವವೇ ಶ್ರಾವ್ಯವು ನಡುಗನ್ನಡ ರಗಳೆಯು ಬಂಧುರ ಷಟ್ಪದಿ ಮಧುರವು ಕೀರ್ತನೆ ಯಕ್ಷಗಾನದ ಮನನವು. ಇದು ಇನ್ನೊಂದು ಚರಣ. ಕನ್ನಡ ವಾಹಿನಿ ಜೀವನದಿ ಕತೆ ಕಾದಂಬರಿ ನವರಸದಿ ಹೊಸ ಬಗೆ ಹೊಸಗನ್ನಡ ಸ್ವಾದ ನವೋದಯ ನವ್ಯ ಸುನಾದ. ಇನ್ನೊಂದು ಚರಣ. ನವ್ಯೋತ್ತರ ಮುಂಬಗೆ ಸಾಗಿ ಭಾಷೆಗೆ ಭಾಷೆಯು ಬಲ ಹೋಗಿ. ಇವತ್ತೆಲ್ಲ ಭಾಷೆಗೆ ಭಾಷೆ ಒಟ್ಟು ಸೇರಿಸಿದ್ದೇವೆ. ನಿಜವಾದಂಥ ಭಾಷೆಯ ಬಲ ಕ್ಷೀಣಿಸ್ತಾ ಇದೆ ಎನ್ನುವಂಥ ಆಶಯದಲ್ಲಿ ಬರೆದಿರುವುದು. ತನ್ನನ್ನೇ ಮರೆಯುವ ಈ ಕಾಲ ಋಣವನ್ನು ಉಳಿಸುವ ನೂರ್ಕಾಲ. ನಾವು ನೂರ್ಕಾಲ ಋಣವನ್ನು ಉಳಿಸುವ. ಯಾಕೆಂದರೆ ಕನ್ನಡ ನೆಲದಲ್ಲಿ ನಾವಿದ್ದೇವೆ. ಕನ್ನಡ ನಮ್ಮ ನಾಡಭಾಷೆ, ಆಡಳಿತ ಭಾಷೆ. ಅದರ ಋಣವನ್ನು ನಾವು ತೀರಿಸಬೇಕಿದ್ರೆ ಕನ್ನಡದ ಸತ್ವವನ್ನು ನಾವು ಅರಿತುಕೊಳ್ಬೇಕು. ನಮ್ಮ ದೇಹದ ನರನಾಡಿಗಳಲ್ಲಿ ಕರಗತವಾಗಬೇಕು. ನಾವು ಮತ್ತೆ ಅದನ್ನು ಪ್ರಜ್ವಲಿಸಬೇಕು. ನಮ್ಮ ಸುತ್ತಮುತ್ತಲಿನವರು ಬೆಳೆಯುವಂತೆ ಮಾಡಬೇಕು. ಹಿಂದಿನವರಿಂದ ಬಂದಂಥ ಆ ವಿದ್ವತ್ ಏನಿದೆ ಅದನ್ನು ಮುಂದಿನವರಿಗೆ ಒಪ್ಪಿಸುವಂಥ ಹೊಣೆಗಾರಿಕೆ ನಮಗಿದೆ. ಅದಕ್ಕಾಗಿ ನಾವು ಆ ಋಣವನ್ನು ತೀರಿಸಬೇಕು ಎನ್ನುವಂಥ ಆಶಯದಲ್ಲಿ ಇನ್ನೊಂದು ಕವಿತೆ, ಮಳೆಯ ಸೊಗಸಿನ ಬಗ್ಗೆ. ಅದರಲ್ಲಿ ಸ್ವಲ್ಪ ಚಿಂತನೆ ಇದೆ. ಸೊಬಗಿನ ಸೋನೆಯು ಸುರಿಯಿತು ನೀರೆ. ಇದೆಲ್ಲ ನಾಲ್ಕು ಮಾತ್ರೆ ಲಯ ಸಿಗುತ್ತೆ ನಿಮಗೆ. ಸೊಬಗನ್ನು ನೋಡಲು ಬೇಗನೆ ಬಾರೆ ಸೊಬಗಿನ ಸೋನೆಯು ಸುರಿಯಿತು ನೀರೆ. ಸೊಬಗಿನ ಸೋನೆ ಅಂದರೆ ಮಳೆ, ಸುರಿಯಿತು ನೀರೆ. ಸೊಬಗನ್ನು ನೋಡಲು ಬೇಗನೆ ಬಾರೆ ನೀರೆ, ಎರಡರ್ಥ. ಒಂದು ಅಲ್ಲಿದೆ ನೀರು, ಆ ಸೊಬಗನ್ನು ನೋಡೋದಕ್ಕೆ ನೀನು ಬಾ ಅಂತ. ಇನ್ನೊಂದು ನೀರೆ, ಪ್ರೀತಿಗೆ ಪಾತ್ರಳಾದವಳೆ ಹೆಂಡತಿ ಇರ್ಬೋದು. ಗೊತ್ತಾಯ್ತಲ್ಲ, ಮನೆಯಲ್ಲಿ ಒಳಗೆ ಪ್ರೀತಿಗೆ ಪಾತ್ರಳಾದಂಥ ಹೆಂಡತಿಯನ್ನು ಕರೆದು ಹೇಳ್ಬೋದು, ಬಾ ನೀನು ನೋಡೆ. ಮುಂದೆ ಒಮ್ಮೆಲೆ ಬೆಳಗಿತು ಮಿಂಚಿನ ತಳಕ ಜುಮ್ಮೆಂದಿತು ನರ ನಾಡಿಗೆ ಚಳಕ ಚಿತ್ತದ ಬಾನಲಿ ಹರಿಯಲಿ ಮಿಂಚು ಬತ್ತದೆ ಮೆರೆಯಲಿ ಚುರುಕಿನ ಸಂಚು. ಅಲ್ಲೇನು ಮಿಂಚು ಹೊಳೆಯುತ್ತೆ, ಅದೇ ನಮ್ಮ
ಚಿತ್ತದಲ್ಲಿ, ನಮ್ಮ ಚಿತ್ತ ಎನ್ನುವ ಆಕಾಶದಲ್ಲಿ ಆ ಮಿಂಚು ಹೊಳಿಬೇಕು. ಪ್ರತಿಭೆ ಪ್ರಜ್ಞಾನವೋ ನವೋನ್ಮೇಷ ಶಾಲಿನಿ ಬುದ್ಧಿ ಪ್ರತಿಭಾ ಅಂತ ಹೇಳ್ತೇವೆ ನಾವು. ನಮಗೆ ಪ್ರಜ್ಞೆ ಇರಬೇಕು, ಹೊಸತು ಹೊಸತನ್ನು ಕಾಣುವಂಥ ಮನೋಧರ್ಮ ಇರಬೇಕು. ಆವಾಗ ನಮ್ಮಲ್ಲಿ ಅಂತಹ ಮಿಂಚು ಹೊಳೆಯುತ್ತೆ, ಅದು ಪ್ರಜ್ವಲಿಸುತ್ತೆ. ಇನ್ನು ಗುಡುಗಿತು ಸಿಡಿಲಿನ ಶಬ್ದವು ಕಿವಿಗೆ, ನಡುಗಿತು ತನುಮನ ಸ್ತಂಭನ ನಡಿಗೆ. ಒಮ್ಮೆಗೆ ನಾವು ನಿಂತು ಬಿಡ್ತೇವೆ, ಒಮ್ಮೆಗೆ ಹೆದರು ಬಿಡ್ತೇವೆ ಗುಡುಗು ಹತ್ತಿರದಲ್ಲಿ ಹೊಡೆದ್ರೆ. ಮೋಸದ ನಾಶಕ್ಕೆ ಗುಡುಗಲಿ ನ್ಯಾಯ, ಆ ಗುಡುಗು ನಮ್ಮಲ್ಲಿ ಹೇಗೆ ಗುಡುಗಲಿ, ಮೋಸ ಅನ್ಯಾಯ ಇತ್ಯಾದಿಗಳ ನಾಶಕ್ಕೆ ಮೊಳಗಲಿ ಅದು, ಅಂತ ಗುಡುಗು ಇರಬೇಕು ನಮ್ಮಲ್ಲಿ. ಸೋಸಲಿ ಧರ್ಮವು ಬೆಳಗಲಿ ಕಾಯ, ನಮ್ಮ ದೇಹ ಬೆಳಗಲಿ, ಗೊತ್ತಾಯ್ತಲ್ಲ, ಧರ್ಮವನ್ನು ಕಾಯೋಣ, ಕಾಯ ಕಾಯಬೇಕು ಎನ್ನುವುದು. ಮಳೆಯೊಡ ಸುಳಿಯುವ ಗಾಳಿಯು ಮೊರೆಯೇ, ಬೆಳೆದಿಯ ಮರಗಳು ಬಾಗುವ ಪರಿಯೇ. ಗಾಳಿ ಮರವನ್ನು ಬಾಗಿಸುತ್ತೆ, ಕಂಗು ಅಡಕೆ ಇತ್ಯಾದಿಗಳು. ಸತ್ಯಕ್ಕೆ ಬಾಗುವ ಪಾಠವು ಜನಕ್ಕೆ, ನಮಗೆಲ್ಲ ಆ ಕಂಗು ಹೇಗೆ ಬಾಗುತ್ತೆ, ವೃಕ್ಷ ಹೇಗೆ ಬಾಗುತ್ತೆ, ಅಥವಾ ತೆಂಗಿನ ಮರ ಹೇಗೆ ಬಾಗುತ್ತೆ, ಹಾಗೆಯೇ ನಾವು ಬಾಗಬೇಕು. ಯಾವುದಕ್ಕೆ? ಸತ್ಯಕ್ಕೆ ಬಾಗಬೇಕು. ಮಿಥ್ಯದ ನುಡಿಗಳು ಸೋಂಕದು ಗುಣಕ್ಕೆ, ಮಿಥ್ಯದ ನುಡಿಗಳು ಸೋಂಕದು ಗುಣಕ್ಕೆ. ಇನ್ನೊಂದು ಭಾವೈಕ್ಯ, ಈ ಕಾಲಕ್ಕೆ ನಾವು ತುಂಬ ಚಿಂತನೆ ಮಾಡಬೇಕಾದಂಥ ವಿಚಾರಗಳಿದೆ. ಕಲೆಕಲೆತು ಭಾವೈಕ್ಯರಾಗೋಣ, ಶಾಂತಿಯಲ್ಲಿ ನಾವೆಲ್ಲ ಒಂದಾಗಿ ಕೂಡೋಣ. ಗುಡಿಯೊಳಗೆ ಕೊಳೆ ಹೊರಗೆ ಸಾರಿದರೆ ಫಲವಿಲ್ಲ. ಗುಡಿಯೊಳಗೆ ಪೂಜಾರಿ ಗುಡಿಯೊಳಗೆ ಎಲ್ಲ ಕೊಳೆ ಇಟ್ಕೊಂಡು ಹೊರಗೆ ಚಂದ ಮಾಡಿ ನೋಡುವವರೆಲ್ಲ ಗುಡಿಯೊಳಗೆ ಯಾರು ಬರುವುದಿಲ್ಲ ಅಂತ ಹೇಳಿ ಮಾಡಿದರೆ ಸರಿಯಾಗತ್ತಾ? ಗುಡಿಯೊಳಗೆ ಮೊದಲು ಶುದ್ಧ ಮಾಡಬೇಕು, ಮತ್ತೆ ಹೊರಗೆ ಶುದ್ಧ ಮಾಡಬೇಕು. ನಮ್ಮ ಹೃದಯ ಗುಡಿಯೊಳಗೆ ಶುದ್ಧ ಇರಬೇಕು. ನಾವು ಹೊರಗೆ ತೋರಿಕೆಗೆ ಒಳ್ಳೆಯ ಗುಣವಂತರಂತ ಎನಿಸಿದರೆ ಪ್ರಯೋಜನ ಇಲ್ಲ. ಹೃದಯಪೂರ್ವಕವಾಗಿ ನಾವು ಒಳ್ಳೆಯವರಾಗಿರಬೇಕು. ಕಲೆಯೊಳಗೆ ಕಲೆ ಹುಟ್ಟಿ ಕಳೆ ಜಾರಿ ಕಳೆ ಆಯಿತು, ಹೊಟ್ಟು ಮಿಂಚಿದರೇನು ಫಲ. ಐದು ಮಾತ್ರೆ ಗಣಗಳು. ಕಲೆಯೊಳಗೆ ಕಲೆ ಹುಟ್ಟಿ, ನಮ್ಮ ಕಲೆ, ನಮ್ಮ ವ್ಯಕ್ತಿತ್ವದ ಕಲೆ ಎನ್ನುವುದಿದೆ, ಅದರಲ್ಲಿ ಕಲೆ ಗುರುತುಗಳು ಗೊತ್ತಾಯ್ತಲ್ಲ ಹುಟ್ಟಿದೆ. ನಮ್ಮ ನಿಜವಾದಂಥ ಕಳೆ ಜಾರಿದೆ, ಕಳೆಯಾಯಿತು. ಭತ್ತದ ಮಧ್ಯೆ ಕಳೆ ಗಿಡಗಳು ಹುಟ್ಟಿದಾಗೆ ನಮ್ಮ ಬದುಕಿನಲ್ಲಿ ಕಳೆಯಾಯಿತು ಎನ್ನುವುದು. ಹೊಟ್ಟು ಮಿಂಚಿದರೆ ಏನು ಫಲ? ಇಲ್ಲ. ಹೊಟ್ಟು, ಭತ್ತದ ಹೊಟ್ಟು ಮಿಂಚಿದರೆ ಏನು ಪ್ರಯೋಜನ? ನಮಗೆ ಬೇಕಾಗಿರುವುದು ಅಕ್ಕಿ ತಾನೇ. ಮುಖ ದಿನಗೆ ಒಳಗೊಳಗೆ ದಗೆ ಉರಿದು ಫಲವಿಲ್ಲ. ದ್ವೇಷ ರೋಷದ ಕ್ಲೇಶ ದೀಂಗಿನದ ಕಣವಾಯಿತು. ದುಡ್ಡು ದರ್ಪದ ಕೊಂಕು ಬಿಂಕದಲ್ಲಿ ಫಲವಿಲ್ಲ. ಎಲ್ಲಕ್ಕೂ ಉತ್ತರ ದುಡ್ಡಲ್ಲ. ಇವತ್ತಿನ ನಮ್ಮ ಆಧುನಿಕ ಜೀವನ ಒತ್ತಡ ಒತ್ತಡ ಒತ್ತಡ, ದುಡ್ಡು ದುಡ್ಡು ಅಂತ ಹೇಳ್ಕೊಂಡು ನಮ್ಮ ಸಂಸ್ಕಾರ ಎಲ್ಲ ಕ್ಷೀಣಿಸ್ತಾ ಇದೆ. ಇದರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಹುಲಿಯಂತೆ ಮನುಕುಲವೇ, ಹುಲಿ ಗುಣ ಅಲ್ಲ ಮನುಷ್ಯರದ್ದು. ಕಿತ್ತಾಡಿ ಫಲವಿಲ್ಲ. ಶಾಂತಿ ಪ್ರೀತಿಯ ನೀತಿ ಕುರಿ ಗಾತೆಯೊಳಗಾಯಿತು. ಭಾವಸ್ಪಂದನವಿಲ್ಲದೀ ಬದುಕು ಫಲವಿಲ್ಲ. ಕೊಡುವವಗೆ ಕುಂದಿಲ್ಲ ಬಚ್ಚಿಟ್ಟು ಫಲವಿಲ್ಲ. ಹಣ ಹಣವೇ ಹೆಣವಾದ ಮೇಲೆ ಸಿಗಲೇನಿಲ್ಲ. ಹಣ ಹಣ ಮಾಡಿಕೊಂಡು ಸತ್ಮೇಲೆ ಏನಿದೆ? ಸಂಸ್ಕಾರ ಸಚ್ಚರಿತೆ ಬರಡಾಗಿ ಫಲವಿಲ್ಲ. ಮುಂದೆ ಕೊಲೆ ಸುಳಿಗೆ ಕಳ್ಳತನ ಮೋಘದಲ್ಲಿ ಫಲವಿಲ್ಲ. ದುಡಿವ ಗುಣ ಲೇಸೆಮೆಗೆ ಕಷ್ಟವದೆ ಇಷ್ಟವದೆ. ಶಕ್ತಿಗಳು ಮೂರಹುದು ಬೆಳೆಯದಿರೆ ಫಲವಿಲ್ಲ. ಕಲೆ ಕಲೆತು ಭಾವೈಕ್ಯರಾಗೋಣ, ಶಾಂತಿಯಲ್ಲಿ ನಾವೆಲ್ಲ ಒಂದಾಗಿ ಕೂಡೋಣ. ನಮ್ಮ ಕನ್ನಡ ಸಾಹಿತ್ಯ ಏನಿದೆ, ಕನ್ನಡ ಕವಿತೆ ಏನಿದೆ, ಅದು ನಮ್ಮ ಸಮಾಜದ ಒಗ್ಗಟ್ಟಿಗಾಗಿ ಬೆಳೆಯಲಿ, ಹುಟ್ಟಲಿ. ಮತ್ತಷ್ಟು ನಮ್ಮ ಕನ್ನಡ ಭಾಷೆ ಪ್ರಜ್ವಲಿಸ್ತಾ ಪ್ರಜ್ವಲಿಸ್ತಾ ಅದು ಬೆಳಗಲಿ ಅಂತ ಹೇಳುತ್ತಾ ನನ್ನ ಈ ಉಪನ್ಯಾಸವನ್ನು ಕೊನೆಗೊಳಿಸ್ತೇನೆ. ಎಲ್ಲರಿಗೂ ವಂದನೆಗಳು.